ಇವತ್ತಿನ ಕರೆಂಟ್ ಅಫೇರ್ಗೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಾಳೆ ಉಡುಪಿಯಲ್ಲಿ ಪರಿವರ್ತನಾ ರ್ಯಾಲಿ ಇದೆ, ಬಿಜೆಪಿಯ ವತಿಯಿಂದ ಪರಿವರ್ತನಾ ರ್ಯಾಲಿ. ಇದಕ್ಕೆ ಕಾಂಗ್ರೆಸ್ಸಿಗರ ವಿರೋಧ, ಅರ್ಥಾತ್ ಅನೇಕರು ಹೇಳ್ತಾ ಇದ್ದಾರೆ ಮಾನ್ಯ ಸಂಸದರು ಅದೆಷ್ಟೋ ವಿಚಾರಗಳಿಗೆ ಇಲ್ಲಿಗೆ ಬರಲಿಲ್ಲ, ಯಾವ ಆಧಾರದ ಮೇಲೆ ಬರ್ತಾರೆ ಅನ್ನುವಂತಹ ಮಾತುಗಳು ಕೂಡ ಇವೆ. ಅದರ ಜೊತೆಯಲ್ಲೇ ಇಲ್ಲಿ ಪರಿವರ್ತನೆಯನ್ನ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ನವರು ಕೂಡ ಧ್ವನಿ ಎತ್ತಿದ್ದಾರೆ. ಅದರ ಜೊತೆಯಲ್ಲೇ ಪರಿವರ್ತನ ರ್ಯಾಲಿ ಆದ ಬಳಿಕ ಕಾಂಗ್ರೆಸ್ ಇಂದವೂ ಕೂಡ ಒಂದು ರ್ಯಾಲಿ ಬರಲಿಕ್ಕಿದೆ. ಜೆ ಡಿ ಎಸ್ನ ರ್ಯಾಲಿ ಬಹುಶಃ ಉಡುಪಿಯವರೆಗೆ ಬರ್ತದೋ ಇಲ್ವೋ ಗೊತ್ತಿಲ್ಲ. ಒಟ್ಟಾರೆ ಆಗಿ ಪರಿವರ್ತನ ರ್ಯಾಲಿ ಯಾರಿಗಾಗಿ, ವಿಶೇಷ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ಪರಿವರ್ತನ ರ್ಯಾಲಿ ನಾಳೆ ಬರ್ತಾ ಇದೆ. ಮಾನ್ಯ ಯಡಿಯೂರಪ್ಪರವರು, ಶೋಭಾ ಕರಂದ್ಲಾಜೆ ಅವರು, ಬಿಜೆಪಿಯ ಅನೇಕ ಮುಖಂಡರು ಬರ್ತಾರೆ. ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಇವತ್ತಿನ ಈ ಒಂದು ಚರ್ಚೆಯಲ್ಲಿ ನೀವು ಕರೆ ಮಾಡಿ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ನಿಮ್ಮ ಕರೆಗಳನ್ನು ಆರಂಭದಿಂದಲೇ ನಾವು ಸ್ವೀಕರಿಸ್ತೇವೆ. ನಮ್ಮೊಟ್ಟಿಗೆ ಇಬ್ಬರು ಗಣ್ಯರಿದ್ದಾರೆ. ಆರಂಭದಲ್ಲಿ ಈ ಭಾಗದ ಕಾಂಗ್ರೆಸ್ನ ಓರ್ವ ಮುಖಂಡರು ಅಂತ ಕರೆಸಿಕೊಂಡಂಥವರು ಹಿರಿಯರು, ಅದೇ ರೀತಿಯಲ್ಲೇ ಈ ಭಾಗದ ರಾಜಕೀಯವನ್ನು ತೀಕ್ಷ್ಣವಾಗಿ ಗುರುತಿಸಿಕೊಂಡು ಗಮನಿಸಿಕೊಂಡು ಬಂದಿರತಕ್ಕಂಥ ಜನಾರ್ದನ್ ಭಂಡಾರ್ಕರ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಯಲ್ಲೇ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ಮುಖಂಡರಾಗಿರ್ತಕ್ಕಂತಹ ಆರೀಫ್ ಕಲೋಟಿ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಆರೀಫ್ ಕಲೋಟಿ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಆರೀಫ್ ಕಲೋಟಿ ಅವರಲ್ಲಿ ಆರಂಭದಲ್ಲೇ ಬಹುಶಃ ನಾಳೆ ಸಜ್ಜಾಗಿದೆ ಅಂತ ಎಣಿಸ್ಕೊಳ್ತೇನೆ ಇಡೀ ಉಡುಪಿ ಪೂರ್ತಿ ಅಥವಾ ಬಿಜೆಪಿಯ ಕಾರ್ಯಕರ್ತರೆಲ್ಲರೂ ಕೂಡ, ಈ ಪರಿವರ್ತನಾ ರ್ಯಾಲಿ ಯಾರಿಗಾಗಿ, ಯಾಕಾಗಿ, ತಮ್ಮ ಉತ್ತರ ಬೇಕಾಗಿದೆ. ನೋಡಿ, ಮುಂದಿನ 6 ತಿಂಗಳಲ್ಲಿ ಈ ರಾಜ್ಯದಲ್ಲಿ ಚುನಾವಣೆ ನಡೀಲಿಕ್ಕೆ ಉಂಟು, ವಿಧಾನಸಭೆ ಚುನಾವಣೆ. ಆ ಮುಖಾಂತರ ನಾವು ಕೇವಲ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ನಾವು ಪರಿವರ್ತನೆ ಆಗ್ಬೋದು, ಇನ್ನೊಂದು ಯಾತ್ರೆ ಆಗ್ಬೋದು, ನಾವು ನಿರಂತರವಾಗಿ ಇವತ್ತು ಈ ದೇಶದಲ್ಲಿ ಆಗ್ಬೋದು. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಪರಿವರ್ತನೆ ಆಗಬಾರದು, ನಿರಂತರವಾಗಿ ಆಗ್ಬೇಕು ಅಂತ ಆದ್ರೆ 4 ವರ್ಷದ ಹಿಂದೆ ಮಾಡಬಹುದು. ನಾನು ಒಂದು ನಿಮಿಷ ಹೇಳ್ತೇನೆ, ಪರಿವರ್ತನಾ ರ್ಯಾಲಿ 75 ದಿನಗಳಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚರಿಸ್ತದೆ. 75 ದಿನ ಈ ಮೊನ್ನೆ ನವೆಂಬರ್ 2ಕ್ಕೆ ಉದ್ಘಾಟನೆ ಅಮಿತ್ ಶಾ ಅವರು ಉದ್ಘಾಟನೆ ಮಾಡಿ ಈ ಪರಿವರ್ತನಾ ಯಾತ್ರೆ ಇಡೀ ರಾಜ್ಯದಕ್ಕೂ ನಾಳೆ ಮಧ್ಯಾಹ್ನ 2:30 ನಮ್ಮ ಉಡುಪಿಗೆ ಪ್ರವೇಶ ಮಾಡ್ತಾ ಉಂಟು. ಅದೇ ರೀತಿ 4-12 ತಾರೀಕಿಗೆ ನಮ್ಮ ಕಾರ್ಕಳದ ಹೆಬ್ರಿಪೇಟೆಯಲ್ಲಿ ಈ ಯಡಿಯೂರಪ್ಪನವರ ಪರಿವರ್ತನೆ ಬ್ರಾಸ್ ಸಮಾವೇಶ 4 ಆರಿತಾರ ನಡೆದುಕೊಂಡು. ಕೇವಲ ಚುನಾವಣಾ ಸಂದರ್ಭ ಬರುವಾಗ ನಾವು ಕಾಂಗ್ರೆಸ್ನವರಾಗೆ ಈಗ ಏನು ನಿನ್ನೆ ಈಗ ಹಾಗಾದ್ರೆ ಮತ್ತೆ ಯಾಕೆ ಮಾಡ್ತಾ ಇರುವ? ನೋಡಿ ಸ್ವಾಮಿ, ನಾನು ನಿಮ್ಗೆ ಹೇಳಿದೆ, ಅಮಿತ್ ಶಾ ಅವರು ಬಂದ್ರು, ನೀವೇನು ಕೂಡ ಇಲ್ಲಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಈ ನಿಟ್ಟಿನಲ್ಲಿ ಈ ಒಂದು ರ್ಯಾಲಿಯನ್ನ, ಈ ಒಂದು ಪರಿವರ್ತನ ರ್ಯಾಲಿಯನ್ನ ಹಮ್ಮಿಕೊಂಡ್ರು ಅನ್ನುವಂತ ಮಾತುಗಳಿವೆ. ನೋಡಿ, ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುವ ಮುಂಚೆ ಇಡೀ ದೇಶದಲ್ಲಿ ಸುತ್ತಾಗ ಮಾಡಿ 400 ಪ್ರಚಾರಗಳನ್ನು ನಡೆಸಿದ್ದಾರೆ. ಈ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು 400 ಪ್ರಚಾರಗಳನ್ನು ನಡೆಸಿ ಈ ದೇಶವು ಇಡೀ ಜನಬೆಂಬಲ ಕೊಡುವ ಮುಖಾಂತರ 282 ಸೀಟ್ಗಳನ್ನು ನಾವು ಲೋಕಸಭೆಯಲ್ಲಿ ನಾವು ಒಟ್ಟಾರೆಯಾಗಿ. ಸೊ ತಾವು ಕನ್ಫರ್ಮ್ ಮಾಡ್ತಾ ಇದ್ದೀರಿ ಪರಿವರ್ತನಾ ರ್ಯಾಲಿ ಪಕ್ಕ ಈ ಒಂದು 2018 ಎಲೆಕ್ಷನ್ ಅನ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು ಎಲೆಕ್ಷನ್ ಮತಗಳನ್ನು ಒಲಿಸಿಕೊಳ್ಳುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ವಿಚಾರ? ಯಾಕಂದ್ರೆ ನಾವು ಚುನಾವಣಾ ಸಂದರ್ಭ ಕೇವಲ ಸುಮ್ಮನೆ ಕುತ್ಕೊಂಡು ಇದು ಮಾಡ್ಕಲ್ಲ. ಈಗ ಕಾಂಗ್ರೆಸ್ನವರು 4.5 ವರ್ಷದಿಂದ ಆಡಳಿತ ನಡೆಸ್ತಾ ಇದ್ದಾರೆ. ಈಗ ಅವರಿಗೆ ಯಾವುದೇ ಯಾತ್ರೆ ನೆನಪಾಗಲಿಲ್ಲ. ನಮ್ಮ ಪರಿವರ್ತನೆ ಯಾತ್ರೆ ನಡೆಯುವಾಗ ಅವರಿಗೂ ಒಂದು ಆಲೋಚನೆ ಆಯಿತು, ನಾವು ಸಹ ಒಂದು ಎಂತ ಜನಾರ್ಶದ ಯಾತ್ರೆದಲ್ಲಿ ಇವತ್ತು ಪರಮೇಶ್ವರ್ ಮತ್ತೆ ಸಿದ್ದರಾಮಯ್ಯ ಜಟಪಡಿ ನಡೀತಾ ಉಂಟು. ಯಾಕಂತ ಹೇಳಿದ್ರೆ ಜನಾರ್ದನ್ ಭಂಡಾರ್ಕರ್ ಅವರಲ್ಲೇ ಬಿಜೆಪಿ ಅವರು ಪರಿವರ್ತನಾ ಯಾತ್ರೆಯನ್ನು ಹಮ್ಮಿಕೊಂಡ್ರು. ಪರಿವರ್ತನೆ ಆದವ್ರನ್ನೆಲ್ಲ ಹಿಂದೆಗೆ ಕರ್ಕೊಂಡು ಬರ್ಲಿಕ್ಕೆ ಜನರಕ್ಷಾ ಯಾತ್ರೆಯನ್ನು ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಏನು ಇವೆರಡೂ ಪಕ್ಷಗಳು ಕೂಡ ಯಾತ್ರೆಗಳನ್ನು ಈ ಸಂದರ್ಭದಲ್ಲಿ ಯಾಕೆ ಮಾಡ್ತಾ ಇವೆ ಅನ್ನೋದೇ ಪ್ರಶ್ನೆ. ಯಾತ್ರೆಗಳು ಹಿಂದೆ ತುಂಬ ನಡೆದಿದೆ. 1991ರಲ್ಲಿ ಅದ್ವಾನಿಯವರ ಯಾತ್ರೆ ಉತ್ತರ ಪ್ರದೇಶದಾದ್ಯಂತ ಬೇಕಾದಷ್ಟು ಜನರು ತನ್ನ ಜೀವವನ್ನು ಕೂಡ ಕಳೆದುಕೊಂಡಿದ್ದರು. ರಕ್ತಪಾತದ ಯಾತ್ರೆ, ಅದ ನಂತರ ಬೇರೆ ಬೇರೆ ಪಕ್ಷಗಳು ಕೂಡ, ನಾವು ಕೂಡ ಹಿಂದೆ ಎಸ್ ಎಂ ಕೃಷ್ಣ ಇರುವಾಗ ಪಾಂಚಜನ್ಯ ರಥವನ್ನ ಯಾತ್ರೆಯನ್ನು ಮಾಡಿದ್ದೇವೆ. ಯಾತ್ರೆಗಳು ಇದು ನಾವು ಜನರೊಂದಿಗೆ 365 ದಿವಸಗಳು ಕೂಡ ಒಟ್ಟಿಗೆ ಇದ್ದೇವೆ ಅಂತ ತೋರಿಸಿಕೊಳ್ಳಿಕ್ಕೋಸ್ಕರ ನಾವು ಇರುವುದಿಲ್ಲ. ಎರಡೂ ಪಕ್ಷಗಳ ಮುಖಂಡರು ಕೂಡ ನಾವು ಇರುವುದಿಲ್ಲ. ಯಾತ್ರೆಗಳ ಮುಖಾಂತರವಾಗಿಯೂ ನಾವು ಇರ್ತೇವೆ ಅನ್ನೋದನ್ನ, ಗೋಚರವಾಗಿ ಇದ್ದೇವೆ ಅನ್ನೋದನ್ನ ತೋರಿಸಿಕೊಳ್ಳಿಕ್ಕೋಸ್ಕರ ಈ ಯಾತ್ರೆಗಳನ್ನ ಮಾಡಲಾಗ್ತದೆ. ಯಾವುದು ಪಕ್ಷಗಳಿರ್ಬೋದು, ಪಕ್ಷಗಳು ತಮ್ಮ
ಏನು ಕೆಲಸ ಕಾರ್ಯಗಳನ್ನು ನಾವು ಜನಗೋಸ್ಕರ ಮಾಡಿದ್ದೇವೆ, ಏನು ಮುಂದೆ ಮಾಡಲಿಕ್ಕಿದ್ದೇವೆ, ಆ ವಿಷಯಗಳನ್ನು ಜನರಿಗೆ ಹೇಳಲಿಕ್ಕೆ ಈ ಯಾತ್ರೆಗಳು ನಡೀತವೆ. ಅಲ್ಲ, ಟಿಪ್ಪು ಜಯಂತಿಗೆ ಬಿಜೆಪಿ ಅವರು ದೊಡ್ಡ ಮಟ್ಟ ವಿರೋಧವನ್ನು ವ್ಯಕ್ತಪಡಿಸಿದರು. ಈ ಪರಿವರ್ತನಾ ರ್ಯಾಲಿ ಉಡುಪಿಗೆ ಬರ್ತಾ ಇದೆ, ಉಡುಪಿಯ ಕಾಂಗ್ರೆಸ್ಸಿಗರು ಏನು ಧ್ವನಿ ಎತ್ತುವುದಿಲ್ವಾ? ಹೇಗೆ? ನಾವು ಕೂಡ ನಾಳೆ ಒಂದು ಸಭೆಗಳನ್ನು ಮಾಡ್ತೇವೆ, ಡಿಸೆಂಬರ್ನಲ್ಲಿ ಸಭೆಗಳನ್ನು ಮಾಡ್ತೇವೆ. ಸಭೆಗಳನ್ನು ಮಾಡೋದು, ಜನರಿಗೆ ಮಾಹಿತಿಯನ್ನು ಕೊಡೋದು ಆಯಾ ಪಕ್ಷಗಳ ಕೆಲಸ. ನಾನು ಯಾವುದೇ ಪಕ್ಷಗಳ ಬಗ್ಗೆ ಹೇಳೋದಿಲ್ಲ. ಆದರೆ ಯಾವ ಪರಿವರ್ತನಾ ಯಾತ್ರೆ ಬಗ್ಗೆ ಮಾತನಾಡೋದಾದರೆ, ಇವತ್ತು ಮನೆಯಲ್ಲೋ ಬೆಂಗಳೂರಲ್ಲೋ ಪ್ರಾರಂಭದ ಯಾತ್ರೆ ಇರ್ಬೋದು, ಅದರಲ್ಲಿ ಏನು ಅವಾಂತರ ಆಯಿತು ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಬಂದಿದೆ. ಅವರೇ ಲಕ್ಷಾಂತರ ಜನ, 3 ಲಕ್ಷ ಜನ ಸೇರಿಸ್ತಾ ಅಂತ ಹೇಳಿದರು. ಆದರೆ ಜುಜುಬಿ ಜನ ಸೇರಿದರು, ಅದರಲ್ಲಿ ಕೂಡ ಯಾರಿಗೆ ಜವಾಬ್ದಾರಿ ಕೊಟ್ಟರು ಅವರ ಮೇಲೆ ಗುಬ್ಬಿ ಕೊರಿಸ್ಲಿಕ್ಕೆ ಬೇರೆಯವರು ಜನ ಮಾಡಲಿಲ್ಲ. ಈ ರೀತಿಯ ಇದನ್ನೆಲ್ಲ ಕೂಡ ನಾವು ನೋಡಿದ್ದೇವೆ ಪರಿವರ್ತನಾ ಯಾತ್ರೆ. ಮತ್ತು ಇದು ಪರಿವರ್ತನೆ ಆಗಬೇಕಾದದ್ದು ಯಡಿಯೂರಪ್ಪ ಮತ್ತು ಗ್ಯಾಂಗೆ. ಅಲ್ಲ, ಆರಿಫ್ ಕಲೋಟಿ ಅವರಲ್ಲಿ ಪರಿವರ್ತನಾ ಯಾತ್ರೆಯ ಆರಂಭದ ದಿನವೇ ಜನವೇ ಇರಲಿಲ್ಲ, ಅಮಿತ್ ಶಾ ಅವರು ಬೈದು ಹೋದ್ರಂತೆ, ಜನನು ಕರ್ಕೊಂಡು ಬರ್ಲಿಕ್ಕೆ ಆಗುದಿಲ್ವಾ ನಿಮ್ಗೆ ಅಂತ ಹೇಳಿ. ಸ್ವಾಮಿ, ಯಾವುದೇ ಅಂತದ್ರಲ್ಲಿ ಪರಿವರ್ತನಾ ರ್ಯಾಲಿಯನ್ನ ಊರುದ್ದವು ಸಂಚರಿಸಿ ಏನು ಸಾಧಿಸ್ತಾರೆ ಅನ್ನುವಂತ ಒಂದು ಗಾದೆ ಉಂಟು, ಆಗುದಿಲ್ಲ ಒಳ್ಳೇದಕ್ಕೆ ಆಗ್ತದೆ ಅಂತ ಒಂದು ಇದು ಉಂಟು. ಒಂದು ವಿಷಯ ಗೊತ್ತಾ ಯಾಕಂತ ಹೇಳಿದ್ರೆ, ಮೊನ್ನೆ ಆ ಘಟನೆ ಏನೋ ಒಂದು ಅತಾಚುರ್ಯದಿಂದ ಒಂದು ಜನ ಸೇರಿಲ್ಲ. ಹೌದು, ಯಾಕಂತ ಹೇಳಿದ್ರೆ ಅಚಾತುರ್ಯ ಹೇಗಾಯ್ತು ಗೊತ್ತಿಲ್ಲ. ಅಲ್ಲ, ನಾನು ಹೇಳ್ತೇನೆ ನೋಡಿ, ಮಳೆ ಬಂದ್ರೆ ಅಚಾತುರ್ಯ ಆಗ್ತದೆ, ಇದು ಯಾವ ರೀತಿ ಅಚಾತುರ್ಯ ಅಂತ ಹೇಳಿ ಜನ ಸೇರಲಿಲ್ಲ. ಅಲ್ಲಿ ನೋಡಿ, ಕಂಡಬಟ್ಟೆ ಬಿಸಿಲಿತ್ತು, ಬಿಸಿಲಿದ್ದು ಅಲ್ಲಿ ಪೆಂಡಲ್ ಹಾಕಿರ್ಲಿಲ್ಲ, ಜನ ಎಲ್ಲ ಮರದ. ನಿನ್ನೆ ನಮ್ಮ ಇವರು ಅದಕ್ಕೆ ಇದು ಕೊಟ್ಟಿದ್ದಾರೆ, ಯಾರು ಆರ್ ಅಶೋಕ್ ಅವರು, ಅದಕ್ಕೆ ಒಂದು ಸ್ಟೇಟ್ಮೆಂಟ್ ನಿನ್ನೆ ಅದಕ್ಕೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ಅದು ನಮ್ಮಿನ ಓನ್ ಸಣ್ಣ ಪುಟ್ಟ ಇದಾಗಿದೆ. ಯಾಕಂತ ಹೇಳಿದರೆ ಅದ್ರ ನಂತರ ಈ ನಮ್ಮ ಹೈಕಮಾಂಡ್ ಗಟ್ಟಿ ನಿರ್ಧಾರ ಮಾಡಿ ಎಲ್ಲರನ್ನು ಇದು ಮಾಡುವಂಥ ಅದರ ನಂತರ ನೋಡಿ, ನೀವು ಎಲ್ಲಿ ನಿನ್ನೆ ಆಸನದಲ್ಲಿ, ನಿಜವಾಗಿ ನಮಗೆ ಆಸನದಲ್ಲಿ ನಮ್ಮ ಪಕ್ಷಕ್ಕಲ್ಲಿ ನೆಲೆ ಇಲ್ಲ. ಅಲ್ಲಿ ನಮ್ಮ ನಾನು ಒಂದು ವಿಷಯ ಹೇಳ್ತೇನೆ ನೋಡಿ, ನಮ್ಗೆ ಇಡೀ ರಾಜ್ಯದಲ್ಲಿ ಮಂಡ್ಯ ಮತ್ತೆ ಹಾಸನದಲ್ಲಿ ನಮ್ಮ ಪಕ್ಷದಲ್ಲಿ ಅಷ್ಟರ ಮಟ್ಟಿಗೆ ಅಂದ್ರೆ ಅಲ್ಲಿ ನೆಲೆ ಇಲ್ಲ. ಯಾಕಂತೇಳಿ ನಮ್ಮ ಶಿವಪ್ಪನವರು ಸಕಲೇಶ್ಪುರದಲ್ಲಿ ಒಂದು ಸಲ ಶಾಸಕರ ಆಗಿದ್ದವರು. ಯಾಕಂದ್ರೆ ನಿನ್ನೆ ಅಂತ ಆಸನದಲ್ಲಿ ನಿನ್ನೆ ನೀವು ನೋಡ್ಬೇಕಿತ್ತು ಜನಸೋಮ. ಯಾಕಂದ್ರೆ ಅಷ್ಟು ಮಳೆ ಬಂದ್ರು ಕೂಡ ಯಡಿಯೂರಪ್ಪರ ಭಾಷಣಕ್ಕೆ ನಿನ್ನೆ ಲಕ್ಷಗಟ್ಟಲೆ ಜನ ನಿನ್ನೆ ಸೇರಿದ್ದಾರೆ. ಎಸ್, ನನ್ನ ನನ್ನ ಪಾಯಿಂಟ್ ಇರತಕ್ಕಂಥದ್ದು, ಇವತ್ತಿನ ಚರ್ಚೆ ಇರುವಂಥದ್ದು ಮತ್ತೊಮ್ಮೆ ಕ್ಲಾರಿಫೈ ಮಾಡಿಬಿಡ್ತೇನೆ. ಉಡುಪಿ ಭಾಗದಲ್ಲಿ ಅದೆಷ್ಟೋ ಸಮಸ್ಯೆಗಳಿವೆ, ಇವನ್ ಪ್ರಧಾನಿಯಾಗಿರ್ತ ನರೇಂದ್ರ ಮೋದಿ ಅವರಿಗೆ ತಲುಪಿಸುವಂತ ಸಮಸ್ಯೆಗಳು ಕೂಡ ಅದೆಷ್ಟೋ ಇವೆ. ಇವತ್ತು ಟೋಲ್ ಗಲಾಟೆ ಆಗಿರ್ಬೋದು, ಮರುಳಿನ ವಿಚಾರವಾಗಿರ್ಬೋದು, ರಸ್ತೆಗಳ ಸಮಸ್ಯೆ ಆಗಿರ್ಬೋದು, ಎಲ್ಲವನ್ನ ಕೂಡ ಪರಿವರ್ತನಾ ರ್ಯಾಲಿಯಲ್ಲಿ ಏನಾದರೂ ಬಗೆಹರಿಸುವ ಸಾಧ್ಯತೆಗಳಿವೆಯಾ? ನೋಡಿ, ಶೋಭಾ ಕರಂದ್ಲಾಜೆ ಅವರು ಈ ಭಾಗಕ್ಕೆ ಬರ್ತಾನೆ ಇಲ್ಲ. ಪರ್ಕಳ ರಸ್ತೆಯಲ್ಲಿ ಸರಿ ಮಾಡಬೇಕಾದ್ರೆ ಒಂದು ಮಗುವಿನ ಹೆಣ ಬೀಳ್ಬೇಕಾಯ್ತು ಅನ್ನುವಂತ ಮಾತುಗಳಿವೆ. ಟೋಲ್ ಗೇಟ್ ನ ಪ್ರತಿಭಟನೆಗಳನ್ನು ಮಾಡುವಾಗ ಶೋಭಾ ಕರಂದ್ಲಾಜೆ ಅವರು ಬರಲಿಲ್ಲ. ಕೇವಲ ಪ್ರತಿಭಟನೆಯನ್ನ ಎಲ್ಲ ಯಾವುದೇ ಪ್ರತಿಭಟನೆಗಳಿಗೆ ಹೋಗುಟ್ಟದೆ ಕೇವಲ ಪರಿವರ್ತನೆ ರ್ಯಾಲಿಗೆ ಬರ್ತಾ ಇದ್ದಾರೆ ಅಥವಾ ಬಿಜೆಪಿಯ ಮುಖಂಡರು ಅನ್ನುವಂತ ಮಾತುಗಳಿವೆ. ಒಂದು ಮಾತು ನಿಮ್ಗೆ ನಾನು ಸ್ಪಷ್ಟೀಕರಣ ಮಾಡ್ತೇನೆ, ಶೋಭಾ ಕರಂದ್ಲಾಜೆ ಅವರು ಒಂದು ಪಕ್ಷದ ಪ್ರಧಾನ ಕಾರ್ಯದರ್ಶಿ, ಅದೇ ಅವರು ಸಂಸತ್ ಸದಸ್ಯರು. ಎಲ್ಲವನ್ನು ಎಲ್ಲ ನೋಡಿ, ಇಲ್ಲಿಂದ ಉಡುಪಿಯ 4 ವಿಧಾನಸಭಾ ಕ್ಷೇತ್ರ ಮತ್ತೆ ಚಿಕ್ಕಮಗಳೂರಿನ 4 ವಿಧಾನಸಭಾ ಕ್ಷೇತ್ರ ಅವರ ವ್ಯಾಪ್ತಿಗೆ ಬರ್ತದೆ. ದೊಡ್ಡ ಕ್ಷೇತ್ರ ಆಗುದು, 175 ಕಿಲೋಮೀಟರ್ ಅಂತರ ಉಂಟು ಇಲ್ಲಿಂದ ಚಿಕ್ಕಮಗಳೂರಿಗೆ. ಎಲ್ಲವನ್ನು ನೋಡಬೇಕಾದ್ರಿಂದ ಇಡೀ ದಿವಸ ಉಡುಪಿಯಲ್ಲೇ ಅವರಿಗೆ ಟೈಮ್ ಕೊಡ್ಲಿಕ್ಕೆ ಅವರಿಗೆ ಖಂಡಿತ. ಹಾಗಾಗಿ ಅವರು ಬೆಂಗಳೂರು ಶಿವಮೊಗ್ಗದಲ್ಲಿ ನೋಡಿ ಸ್ವಾಮಿ, ಅವ್ರ ಪಕ್ಷದ ಒಂದು ಪ್ರಧಾನ ಕಾರ್ಯದರ್ಶಿ, ಅವ್ರ ಪಕ್ಷದ ಜವಾಬ್ದಾರಿ ಸಂಸದರ ಪಟ್ಟಿ ಆಗ್ಬೇಕಿತ್ತು. ನನ್ನ ಪ್ರಶ್ನೆ ಇಷ್ಟೇ, ಅವರ ಕರ್ತವ್ಯಗಳೇನು ಅದ್ಯಾವುದೂ ಇಲ್ಲ. ಇದುವರೆಗೆ ಬಾರದವರು ಪರಿವರ್ತನಾ ರ್ಯಾಲಿಗೆ ಹೇಗೆ ಬರ್ತಾರೆ? ಇದುವರೆಗೆ ಬಾರದಿದ್ದ ಅದು ನಿಮ್ಮ ಆರೋಪ ಇರ್ಬೋದು, ಯಾಕಂದ್ರೆ ನಿಮ್ಮ ಕಣ್ಣಿಗೆ ಕಾಣಿಸದೇ ಇರ್ಬೋದು. ಯಾಕಂದೇಳಿ ಅವರು ಹೆಚ್ಚಿನ ಅವರು ಪಕ್ಷ ಮತ್ತೆ ಉಡುಪಿ ಜಿಲ್ಲೆಗೊಂಡ್ರೆ ಅವರಷ್ಟು ಕೊಟ್ಟಷ್ಟು ಅನುದಾನ ಆಗ್ಬೋದು. ಕೆಲವು ಸಮಸ್ಯೆ ಉಂಟು, ಈಗ ಮೊನ್ನೆ ಫ್ಲೈಓವರ್ ಬಗ್ಗೆ ಆಗ್ಬೋದು, ಈಗ ಮರಳಿನ ಸಮಸ್ಯೆ, ಅದು ರಾಜ್ಯ ಸಂಬಂಧಕ್ಕೆ ಪಟ್ಟದು, ಅದು ರಾಷ್ಟ್ರಕ್ಕೆ ಸಂಬಂಧಪಟ್ಟದಂತಲ್ಲ. ಆದ್ರೆ ಟೋಲ್ ಗೇಟ್ ಇದಕ್ಕೆ ಈ ರಾಷ್ಟ್ರಕ್ಕೆ ಅದಕ್ಕೆ ಬೇಕಾದಕ್ಕೆ ಅದಕ್ಕೆ ಪರಿಹಾರ ಮಾಡ್ತಾರೆ ಅವರು. ಎಸ್, ಕಾಂಗ್ರೆಸ್ ನಲ್ಲಿ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಿವೆ. ಇವತ್ತು ಕೃಷ್ಣ ಮಠಕ್ಕೆ ನಾನು ಭೇಟಿಯನ್ನು ನೀಡುವುದಿಲ್ಲ ಅಥವಾ ಕೆಲವು ವಿವಾದಗಳನ್ನು, ಈ ಭಾಗದ ವಿವಾದಗಳನ್ನು ಮಾನ್ಯ ಸಿದ್ದರಾಮಯ್ಯವರು ಕೂಡ ಎಬ್ಬಿಸಿದ್ರು, ಇದೀಗ ಅವರು ಕೂಡ ರ್ಯಾಲಿಯಲ್ಲಿ ಬರ್ತಾರೆ, ಅದೆಲ್ಲ ಹೇಗೆ ಸಾಧ್ಯ ಅಂತ ಹೇಳಿ. ಸರ್, ನಾನು ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ, ನಿಮ್ಮ ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಅಬ್ದುಲ್ ಖಾದರ್ ಬ್ರಹ್ಮ ಅವರಿಂದ. ಅಬ್ದುಲ್ ಖಾದರ್ ಅವರ ಹೇಳಿ. ಏನು ನೋಡಿ, ಅವರು ಬಿಗ್ಗಪ್ಪರು ಹೇಳ್ತಾರೆ ಶೋಭಾ ಕರಂದ್ಲಾಜೆ ಪರಯಾತ್ನೆ ಬರ್ತಾರೆ ಅಂತೇಳಿ. ಈಗ ಅವ್ರು ಬರೋದು ಯಾವ ಲೆಕ್ಕದಲ್ಲಿ? ರೋಡ್ ಅಲ್ಲಿ ನೋಡಿ, ಸರ್ವಿಸ್ ರೋಡ್ ನೋಡಿ, ಒಂದು ರೋಡ್ ಸರಿ ಇಲ್ಲ. ಈಗ ಅವ್ರು ಯಾತಕ್ಕೆ ಬರುದು ಅವರು? ಅದು ಮುಂಚೆ ಮಾಡ್ಲಿ, ಇದಕ್ಕಿಂತ ಮುಂಚೆ ನಾನು ಕಂಪ್ಲೇಂಟ್ ಮಾಡಿದ್ದೆ ಮಾರಿ ಪ್ರಕಾಶ್ ಇಂಜಿನಿಯರ್ ಅವರಿಗೆ, ಅವರಿಗೆಲ್ಲ
ಉಪಕರಣಿಗೆ ಕಂಪ್ಲೇಂಟ್ ಮಾಡಿತ್ತು. ಅವ್ರು ಇದುವರೆಗೂ ನಮ್ಗೆ ಸರ್ವಿಸ್ ಮಾಡಿ ಕೆಲಸ ಮಾಡಿದಾಗ ನಿಮ್ಗೆ ಯಾರು ಅವ್ರು ನಮಗೆ ವಿಚಾರ ಮಾಡ್ತಾರೆ, ನಿಮ್ಗೆ ನಂಬರ್ ಯಾರು ಕೊಟ್ಟಿದೆ ಅಂತೇಳಿ. ನಾವು ಸಾವಿರಕ್ಕೆ ನಾವು ಕೇಳಲಿಕ್ಕಿಲ್ಲ ಅವರಿಗೆ. ಸಂಸದರಾಗಿ ಇವ್ರು ಯಾಕೆ ಬರುದಿಲ್ಲ ಇಲ್ಲಿಗೆ? ನಮ್ಮ ಬರ್ಮೋರ್ ಕಡೆ ಹುಟ್ಟಿ ಕಡೆ ನೋಡಿ ಸರ್ವಿಸ್ ಮಾಡಿದ್ವಿ, ಡೆಲ್ಲಿ ರಾಶಿ ಫುಲ್ ಉಂಟು. ಒಂದ್ ದಿನ ಒಂದು ನೋಡೋದಿಲ್ಲ. ಇಂಜಿನಿಯರ್ ಹೇಳಿ ನೀನು ಕೇಳಿದಿಲ್ಲ, ಟೋಲ್ ಗೇಟ್ ಫೋನ್ ಮಾಡಿದ್ರೆ ಟೋಲ್ ಗೇಟ್ ಹೇಳ್ತಾರೆ ನೀವು ಇಂಜಿನಿಯರ್ ಹೇಳಿ ಅಂತೇಳಿ. ಇಂಜಿನಿಯರ್ ಹೇಳಿ ನಿಮ್ಗೆ ಫೋನ್ ನಂಬರ ಕೊಟ್ಟಿದ್ದು ಯಾರು ಅಂತ ಹೇಳ್ತಾರೆ. ಅಬ್ದುಲ್ ಅಬ್ದುಲ್ ಖಾದರ್ ಅವರೇ, ತಮ್ಮ ಪ್ರಶ್ನೆಗೆ ಆರಿಫ್ ಕಲೋಟಿ ಅವ್ರ ಉತ್ತರವನ್ನ ನೀಡ್ತಾರಂತೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಖಾದರ್ ಅವರೇ, ನಿಮ್ಮ ಪ್ರಶ್ನೆಗೆ ನಂಗೆ ಅರ್ಥ ಆಯ್ತು. ಯಾಕಂತ ಹೇಳಿದ್ರೆ ಡಿ ಸಿ ಕಚೇರಿಯಲ್ಲಿ ಶೋಭಾ ಕೆರಳಜ್ ಅವ್ರದ್ದು ಕಚೇರಿ ಉಂಟಲ್ಲಿ, ಅವರ ಆಫೀಸ್ ಅಲ್ಲಿ ಅವರ ಪಿ ಎ ಇದ್ದಾರೆ. ಅವರ ಹತ್ರ ಒಂದ್ಸಲ ನೀವು ಹೋಗಿ ಭೇಟಿಯಾಗಿ ಏನು ಸಮಸ್ಯೆ ಅಂತ ಅವ್ರ ಹೇಳಿ. ಯಾಕಂತ ಹೇಳಿದ್ರೆ ಸಮಸ್ಯೆ ಭೇಟಿ ಆಗ್ಲಿಕ್ಕೆ ಹೇಗಿದೆ ನೋಡಿ, ಅವರಿಗೆ ಅಲ್ಲ ಇಷ್ಟು ಪ್ರತಿಭಟನೆಗಳಾಗ್ತೇವೆ, ಸರ್ವಿಸ್ ರೋಡ್ ಉಡುಪಿ ಮಂಗಳೂರಿನ ಹೈವೇ ಅಲ್ಲಿ ಇಲ್ಲ ಅನ್ನುವಂಥದ್ದು ಜಗಜ್ಜಾಹಿರವಾಗಿಬಿಟ್ಟಿವೆ ನೋಡಿ. ಇನ್ನು ಪಿ ಎ ಅನ್ನ ಕನ್ಸರ್ನ್ ಮಾಡುವಂತ ಅವಶ್ಯಕತೆ ಇವೆ. ಎಸ್ ಎಸ್ ಅಬ್ದುಲ್ ಖಾದರ್ ಅವರೇ, ಕರೆ ಮಾಡಿದ ಧನ್ಯವಾದಗಳು. ನಾನು ಅವರ ಪ್ರಶ್ನೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ. ಇವತ್ತು ಎಷ್ಟೋ ರಸ್ತೆಗಳ ದುರಸ್ತಿಯ ಸಂದರ್ಭದಲ್ಲಿ ಅವರು ಯಾವ ರಸ್ತೆಯಲ್ಲಿ ಬರ್ತಾರೆ ಅನ್ನೋದೇ ಅವರ ಪ್ರಶ್ನೆ. ನಾನು ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ. ಅದಕ್ಕಿಂತ ಮೊದಲಿಗೆ ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಎಲ್ಲೋ ಒಂದು ಕಡೆ ಪರಿವರ್ತನಾ ರ್ಯಾಲಿಯನ್ನು ಡೌನ್ ಮಾಡಬೇಕು, ಶೋಭಾ ಕರಂದ್ಲಾಜೆ ಅವರ ಹೆಸರನ್ನು ಡೌನ್ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಈ ಭಾಗದ ಕಾಂಗ್ರೆಸ್ನ ಮುಖಂಡರು ರಸ್ತೆಗಳ ಕುರಿತಾಗಿ ಗಮನವನ್ನು ಹರಿಸ್ತಾ ಇಲ್ಲ. ಯಾಕೆ ಪರ್ಕಳ ರಸ್ತೆಯನ್ನ ಶೋಭಾ ಕರಂದ್ಲಾಜೆಯೇ ಸರಿ ಮಾಡ್ಕೊಂಡು ಹೋಗ್ಲಿ, ನಾವು ಮಾಡುವುದಿಲ್ಲ ಮುಟ್ಟುವುದಿಲ್ಲ ಅನ್ನುವಂಥ ಧೋರಣೆಗಳು ಯಾಕೆ ಅನ್ನೋದು ಬೇಕಾಗಿದೆ ಪರಿವರ್ತನೆ ರ್ಯಾಲಿಯಲ್ಲಿ? ಅಲ್ಲ ಯಾವುದೇ ಈಗ ಒಂದೊಮ್ಮೆ ಪರಿವರ್ತನೆ ರ್ಯಾಲಿಯಲ್ಲಿ ಇವತ್ತು ಜನರು ಕನ್ಫ್ಯೂಷನ್ಗೆ ಬಂದಿದ್ದಾರೆ. ಅತ್ತ ಕಾಂಗ್ರೆಸ್ ನೋಡ್ತಾ ಇಲ್ಲ, ಇತ್ತ ಬಿಜೆಪಿ ಅವ್ರು ನೋಡ್ತಾ ಇಲ್ಲ, ನಾವೇನ್ ಮಾಡ್ಬೇಕು ಈಗ, ಪರಿವರ್ತನೆ ಆಗ್ಬೇಕು ಬೇಡವೋ ಅಂತೇಳಿ. ಅಲ್ಲ ಈಗ ನೀವ್ ಹೇಳಿದ್ರಿ ಪರ್ಕಳ ರಸ್ತೆ, ಇದು ಎಲ್ರಿಗೂ ಗೊತ್ತು 169A, ಇದು ಕೇಂದ್ರ ಸರ್ಕಾರಕ್ಕೆ ಸೇರಿದ ಹೈವೇ, ರಾಷ್ಟ್ರೀಯ ಹೆದ್ದಾರಿ, ಅವರು ನೋಡಬೇಕು. ಹಾಗಿರುವಾಗ ಆದರೂ ಕೂಡ ಈ ಬಗ್ಗೆ ಕೂಡ ನಾನು ಬೇರೊಂದು ವಾಹಿನಿಯಲ್ಲಿ ಕೂತ್ಕೊಂಡಾಗ ಕೂಡ ಅದೇ ದಿವಸ ಜಿಲ್ಲಾಧಿಕಾರಿಗಳ ಹತ್ರ ಕೂಡ ಮಾತಾಡಿದ್ದೆ, ಮತ್ತು ಸಚಿವರ ಹತ್ರ ಕೂಡ ಮಾತಾಡಿದ್ದೆ, ಪ್ರಮೋದ್ ಮಧುರಾಜರವರು. ಒಂದೆರಡು ದಿವಸಗಳಲ್ಲಿ ಆ ಬಗ್ಗೆ ಪ್ರಕೃತಿ ವಿಕೋಪ ನಿಧಿಯಿಂದ 50 ಲಕ್ಷ ರೂಪಾಯಿಯನ್ನು ಬಿಡುಗಡೆಗೊಳಿಸಿ ಈಗ ಅದನ್ನು ಮಾಡ್ತಾ ಇದ್ದಾರೆ. ಏನು ಕೋಟ್ಯಾಂತರ ರೂಪಾಯಿ? ಹಾಗಾದ್ರೆ ನಾ ಆರಿಫ್ ಕಲೋಟ ಗಮನಿಸಬೇಕು, ಜನಾರ್ದನ್ ಭಂಡಾರ್ಕರ್ ಅವ್ರು ಹೇಳ್ತಾ ಇದ್ದಾರೆ ಅದು ಶೋಭಾ ಕರಂದ್ಲಾಜೆ ಅವ್ರು ಮಾಡಿಸಿದ್ದಲ್ಲ, ಬದಲಿಗೆ ಪ್ರಮೋದ್ ಮಧುರಾಜ್ ಅವ್ರು ಮಾಡಿಸಿದ್ದು ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಮಾಡ್ಬೇಕು, ನಮ್ದು ಪ್ರಾಕೃತಿಕ ಅವ್ರು ಹೇಳ್ತಾರೆ ಇದುವರೆಗೆ ಯಾಕೆ ಮಾಡ್ಲಿಲ್ಲ? ಅಲ್ಲ ಸ್ವಾಮಿ, ಅದು ಪ್ರಾಕೃತಿಕ ವಿಕೋಪ ನಿಧಿ ಹೇಳಿದ್ರೆ ಎಲ್ಲ ಕಡೆಗೂ ಇರುವಂತಹ. ಇನ್ನೊಂದು ಪ್ರಶ್ನೆ ಜನಾರ್ದನ್ ಭಂಡಾರ್ಕರ್ ಅವರೇ, ಪರಿವರ್ತನಾ ರ್ಯಾಲಿ ಬಂದು ಹೋದ ಮೇಲೆ ಕಾಂಗ್ರೆಸ್ನ ಅದೆಷ್ಟೋ ಜನರು ಪರಿವರ್ತನೆ ಆಗಿ ಬಿಜೆಪಿಗೆ ಹೋಗ್ತಾರೆ ಅನ್ನುವಂತ ಮಾತಿದೆ, ತಮ್ಮ ಉತ್ತರ ಏನು ಅನ್ನೋದು ಬೇಕು. ನಾನು ಉತ್ತರವನ್ನು ಪಡೆದುಕೊಳ್ತೇನೆ, ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಗುರುಪುರ ಕೈಕಂಬದಿಂದ ಹೇಳಿ ಸರ್. ಇದೊಂದು ಪರಿವರ್ತನಾ ರ್ಯಾಲಿ ಉಡುಪಿಗೆ ಬರ್ತಾ ಇದೆ, ತಾವು ತಮ್ಮ ಅಭಿಪ್ರಾಯ ಬೇಕಾಗಿದೆ ಸರ್. ನನ್ನ ಅಭಿಪ್ರಾಯ ಅಂದ್ರೆ ಫಸ್ಟ್ ನಾನು ನಿಮ್ಗೆ ಹೇಳ್ತಿದ್ದೇನೆ, ನಮ್ಗೆ ಟಿವಿಯಲ್ಲಿ ನಿಮ್ಮ ವಾಯ್ಸ್ ಮಾತ್ರ ಕೇಳ್ತದೆ, ನಿಮ್ಮ ಸ್ಕ್ರೀನ್ ಯಾವ್ದು ಕಾಣ್ತಾ ಇಲ್ಲ. ವಾಯ್ಸ್ ಅಲ್ಲಿ ನಾನು ಮಾತಾಡ್ತೇನೆ, ನಿಮ್ಮ ಯಾರ್ಯಾರು ಇದ್ದಾರೆ ಸರ್ ಅಲ್ಲಿ, ಯಾವ್ಯಾವ ನಮ್ಮ ಬಿಜೆಪಿ ಮತ್ತು ಕಾಂಗ್ರೆಸ್ ನ ಎರಡು ಮುಖಂಡರಿದ್ದಾರೆ, ಬಹುಶಃ ಅನೇಕ ಕಡೆಗಳಲ್ಲಿ ನಮ್ಮ ಟಿವಿ ಬರ್ತಾ ಇದೆ, ನೀವು ಇನ್ನೊಮ್ಮೆ ಚೆಕ್ ಮಾಡಿ ದಯವಿಟ್ಟು ಅದರ ಕುರಿತಾಗಿರ್ತಕ್ಕಂಥ ಗಮನವನ್ನು ಕೂಡ ನಾವು ಒರೆಸ್ಕೊಳ್ತೇನೆ. ಗುರುಪುರದಲ್ಲಿ ನಾನು ಈ ಕೂಡಲೇ ಕನೆಕ್ಟ್ ಮಾಡ್ತೇವೆ. ಅದರ ಜೊತೆಯಲ್ಲೇ ಆರಿಫ್ ಕಲೋಟಿ ಅವರು ಮತ್ತು ಜನಾರ್ದನ್ ಭಂಡಾರ್ಕರ್ ಅವರು ಇದ್ದಾರೆ. ಸರ್ ಹೇಳಿ, ಪರಿವರ್ತನ ರ್ಯಾಲಿ ಕುರಿತಾಗಿ ತಾವು ಹೇಳಿ. ಎಸ್, ಕಾಂಗ್ರೆಸ್ ಪಾರ್ಟಿಯಿಂದ ಇದ್ದಾರೆ ಬಿಜೆಪಿ. ಆರಿಫ್ ಅವರು ಬಿಜೆಪಿಯಿಂದ, ಜನಾರ್ದನ್ ಭಂಡಾರ್ಕರ್ ಅವರು ಕಾಂಗ್ರೆಸ್ ಇಂದ. ಜನಾರ್ದನ್ ಭಂಡಾರ್ಕರ್ ಕಾಂಗ್ರೆಸ್ ಇಂದ ಸರ್. ಜನಾರ್ದನ್ ಭಂಡಾರ್ಕರ್ ಅವರ ಹತ್ರ ನನಗೆ ಸ್ವಲ್ಪ ಮಾತಾಡ್ಲಿಕ್ಕೆ. ಹೇಳಿ ಹೇಳಿ ಹೇಳಿ, ಕೇಳಿಸ್ಕೊಳ್ತಾ ಇದ್ದಾರೆ ಸರ್. ಜನಾರ್ದನ್ ಭಂಡಾರ್ಕರ್ ಅವರು ಮೊನ್ನೆ ನವೆಂಬರ್ 2 ಪರಿವರ್ತನೆ ರ್ಯಾಲಿ ಬೆಂಗಳೂರಿನ ಬಗ್ಗೆ ಮಾತಾಡ್ತಾ ಇದ್ರು. ಈಗ ಜನ ಏನು ಇರ್ಲಿಲ್ಲ, ಅಷ್ಟು ಜನ ಇಷ್ಟು ಜನ ಅಂತ. ಈ ಜನಾರ್ದನ್ ಭಂಡಾರ್ಕರ್ ಅವರು ಖಾಲಿ ನೋಡಿದ್ದು ಇಲ್ಲಿ ಟಿವಿನಲ್ಲಿ ಸ್ಕ್ರೀನ್ ಕಾಣಿಸಿ ಬಂದು ಮಾತ್ರ ನೋಡಿದ್ದು ಅವರು. ಅವರು ಅಲ್ಲಿ ಹೋಗಿ ನೋಡ್ಲಿಲ್ಲ. ನಾವು ಅಲ್ಲಿ ಹೋಗಿದ್ದೇವೆ ಬೈಕ್ ಅಲ್ಲಿ, ನಾವು ಹೋಗಿ ರ್ಯಾಲಿಯಲ್ಲಿ ನಾವು ಹೋಗಿ ಬಂದದ್ದು ಸರ್. ಕಡಿಮೆಯಲ್ಲಿ 2.5-3 ಲಕ್ಷ ಜನ ಇತ್ತು. ಆದ್ರೆ ಬಿಸಿಲು ಇದ್ದಿದ್ದ ಕಾರಣ ನಾವು 9:30 ಅಲ್ಲಿ ಸ್ಟೇಜ್ ಮುಂದೆಗಡೆ ಕೂತ್ಕೊಂಡು 2:30 ನಾವು ಅಲ್ಲಿ ಬಿಸಿಲಲ್ಲಿ ಇದ್ದಿದ್ದೇವೆ, ಕೂತ್ಕೊಂಡಿದ್ದೇವೆ. ಆದ್ರೆ ಜನರು ಅರ್ಧ ಜನ ಇಲ್ಲಿದ್ರು, ಅರ್ಧ ಜನ ಪಕ್ಕದ ಕಡೆ ಊಟದ್ದು ಇದು ಅರೇಂಜ್ಮೆಂಟ್ ಮಾಡಿದ್ರು.
ಸದಾರ್ಜನ ಅಲ್ಲಿತ್ತು, ಮತ್ತೊಂದು ಕಡೆ ಬೈಕ್ ಪಾರ್ಕಿಂಗ್ ಒಂದು ರೋಡ್ ನ ಆ ಸೈಡ್ ಮಾಡಿದ್ರು ಆ ಕಡೆಯಿಂದ ಬರುವವರಿಗೆ, ಮತ್ತೆ ಕಾರ್ ಪಾರ್ಕಿಂಗ್ ಇನ್ನೊಂದ್ ಕಡೆ ಮಾಡಿದ್ರು ಅವರು. ತಮ್ಮ ಪ್ರಕಾರ ನಾನು ಸ್ಪಷ್ಟಪಡಿಸ್ತೇನೆ, 3.5 ಲಕ್ಷ ಜನಕ್ಕೂ ಹೆಚ್ಚು ಜನರು ನಾವಿಲ್ಲಿದ್ವಿ. ಆದ್ರೆ ಬಿಸಿಲಿನ ಬೇಗೆಗೆ ಕೆಲವರು ಊಟಕ್ಕೆ ಹೋಗಿರ್ತಕ್ಕಂತ ಸಂದರ್ಭದಲ್ಲಿ ಆ ಫೋಟೋಗಳು ಹರಿದಾಡಿದೆ ಅಂತ ತಾವ್ ಹೇಳ್ತಾ ಇದ್ದೀರಿ. ಹೌದು ಸರ್, ನನಗೊಂದು ಪ್ರಶ್ನೆ ಕೇಳಿ ಸರ್, ನಾನು ಕಾಂಗ್ರೆಸ್ ನವರಿಗೆ ಒಂದು ಮಾತು ಹೇಳಿ ಕೇಳ್ತೇನೆ. ಅವರು ಖಾಲಿ ಟಿವಿ ನೈನ್ ಅವರು ತೋರಿಸಿದ ಸ್ಕ್ರೀನ್ ಮಾತ್ರ ನೋಡಿದ್ದಾರೆ, ಅಲ್ಲಿ ಹೋಗಿ ನೋಡ್ಲಿಲ್ಲ. ಅಲ್ಲಿ ಎಷ್ಟು ಏನು ಇದ್ದದ ಅಂತ ನಮ್ಗೆ ಗೊತ್ತು ಸರ್. ನಾವು ಕಷ್ಟಪಟ್ಟು ಹೋಗಿದ್ದೇವೆ ಸರ್, ನಾವು ಕಾರ್ಯಕರ್ತರು ಸರ್. ನಮ್ಗೆ ಹೋಗಿ ನಾವು ನೋಡಿದ್ರಿಂದ ನಾವು ಈಗ ಏನು ಸರ್, ಅನೇಕ ಕಾಂಗ್ರೆಸ್ ಮುಖಂಡರು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಧೋರಣೆಯನ್ನು ಮಾಡ್ತಾ ಇದ್ರು. ಕರೆ ಮಾಡೋದಕ್ಕಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಜನಾರ್ದನ್ ಭಂಡಾರ್ಕರ್ ಅವರೇ, ಅವರು ಸ್ಪಷ್ಟಪಡಿಸುವಂತದಿಷ್ಟೇ, ಇವತ್ತು ಅದೆಷ್ಟೋ ಜನರು ಸೇರಿದ್ರು, ಆದ್ರೆ ಕಾಂಗ್ರೆಸ್ ನ ಎಲ್ಲಾ ಮುಖಂಡರುಗಳು ಕೂಡ ಆ ರ್ಯಾಲಿಯಲ್ಲಿ ಜನವೇ ಸೇರಲಿಲ್ಲ ಅನ್ನುವ ರೀತಿಯಲ್ಲಿ ಬಿಂಬಿಸಿಬಿಟ್ರು. ಎಲ್ಲೋ ಒಂದು ಕಡೆ ಯಾವಾಗ ಅಲ್ಲಿ ಲಕ್ಷಗಟ್ಟಲೆ ಜನರು ಒಟ್ಟಾದ್ರು, ಕಾಂಗ್ರೆಸ್ ನವರಿಗೆ ಉರಿಯನ್ನ ತಡ್ಕೊಳ್ಳಿಕ್ಕಾಗದೆ ಆ ಜನರೇ ಇಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸ್ಬಿಟ್ರ ಅನ್ನುವಂಥ ಪ್ರಶ್ನೆ. ನಾನು ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ ಮುಂದುವರಿಯುತ್ತದೆ. ನಿಮ್ಮ ಕರೆಗಳನ್ನು ಕೂಡ ನಾವು ಸ್ವೀಕರಿಸುತ್ತೇವೆ. ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪರಿವರ್ತನಾ ರ್ಯಾಲಿ ಎರಡು ರೀತಿಯಾಗಿರ್ತಕ್ಕಂತಹ ವಿವರಗಳು ಬರ್ತಾ ಇವೆ. ಒಂದು ಕಡೆಯಲ್ಲಿ ಸರಿ ಇಲ್ಲಿ ರಸ್ತೆಗಳೇ ಸರಿ ಇಲ್ಲ, ಯಾರು ಬರಗೆ ಬಗೆಹರಿಸಬೇಕಾಗಿತ್ತು ಅವ್ರು ಯಾರು ಕೂಡ ಇದುವರೆಗೆ ಬರದೆ ಇದೀಗ ಪರಿವರ್ತನಾ ರ್ಯಾಲಿಯ ಹೆಸರಿನಲ್ಲಿ ಬಂದು ಏನು ಪ್ರಯೋಜನ ಅನ್ನುವಂಥ ಧ್ವನಿ ಒಂದು ಕಡೆ. ಇನ್ನೊಂದು ಕಡೆಯಲ್ಲಿ ಪರಿವರ್ತನಾ ರ್ಯಾಲಿ ನಿಜಕ್ಕೂ ಕೂಡ ಇಲ್ಲಿ ಸಕ್ಸಸ್ ಆಗ್ತದೆ, ಪರಿವರ್ತನಾ ರ್ಯಾಲಿಯಲ್ಲಿ ನಮ್ಮಂತಹ ಅದೆಷ್ಟೋ ಬಿಜೆಪಿಯ ಕಾರ್ಯಕರ್ತರಿಗೆ ಸಂತೋಷವಾಗ್ತದೆ ಅನ್ನುವಂಥ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ನಿಮ್ಮ ಕರೆಗಳನ್ನು ಇನ್ನೂ ಕೂಡ ನಾವು ಸ್ವೀಕರಿಸ್ತೇವೆ. ನಮ್ಮೊಟ್ಟಿಗೆ ಆರಿಫ್ ಕಲ್ಲೊಟ್ಟಿ ಅವರು, ಜನಾರ್ದನ್ ಭಂಡಾರ್ಕರ್ ಅವರು ಇದ್ದಾರೆ. ವಿರಾಮದ ಬಳಿಕ ತಮ್ಮ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ತಮ್ಮಲ್ಲಿ ಆರಂಭದಲ್ಲಿ ಅವರು ಪ್ರಶ್ನೆಯನ್ನು ಕೇಳಿದ್ರು, ಅಲ್ಲಿ ಲಕ್ಷಾಂತರ ಜನಗಳಿದ್ರು ಆದ್ರೆ ಕಾಂಗ್ರೆಸ್ನವರು ಬೇಕು ಅಂತ ಹೇಳಿಯೇ ಪರಿವರ್ತನೆ ರ್ಯಾಲಿಯಲ್ಲಿ ಜನಗಳೇ ಇಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಉಡುಪಿಯಲ್ಲಿ ಕೂಡ ಅದೇ ರೀತಿ ಮಾಡ್ತಾರಾ ಹೇಗೆ ಅನ್ನುವಂಥ ಪ್ರಶ್ನೆ. ಅಲ್ಲ, ನಾವು ಹೇಳಿದ್ದಲ್ಲ, ನಾವು ನೋಡಿದ್ದನ್ನು ನಾವು ಹೇಳಿದ್ದು. ಮತ್ತೆ ಜನರು ಹೌದಾದರೆ ತೋರಿಸ್ತಿದ್ರಲ್ಲ, ಮಾಧ್ಯಮಗಳಲ್ಲಿ ಬರ್ತದಲ್ಲ, ಪತ್ರಿಕೆಗಳು ಬರ್ತಿತ್ತು ಲಕ್ಷಾಂತರ ಜನ ಸೇರಿದೆ ಅಂತ. ಅದು ಕೂಡ ಎಲ್ಲಿಯೂ ವರದಿಯಾದದ್ದು ನಾನು ಕಾಣಲಿಲ್ಲ. ನಮ್ಗೆ ಅದರ ಅಗತ್ಯವೇ ಇಲ್ಲ, ಆ ಬಗ್ಗೆ ಮಾತಾಡ್ಬೇಕಂತಿಲ್ಲ. ಬಹುಶಃ ಹೇಳ್ತೇನೆ, ಬಹುಶಃ ಉಡುಪಿಯಲ್ಲಿ ತಾವು ಇದ್ದದ್ರಿಂದ ಬಿಜೆಪಿ ಅಲ್ಲಿ ಬೆಂಗಳೂರಿಗೆ ಹೋಗಿ ಆ ರ್ಯಾಲಿಯಲ್ಲಿ ಭಾಗವಹಿಸ್ಲಿಕ್ಕಂತೂ ತಮ್ಮ ಹತ್ರ ಸಾಧ್ಯವಾಗುವುದಿಲ್ಲ. ಅದು ಅಲ್ಲದೆ ತಾವು ಕಾಂಗ್ರೆಸ್ ಕಾರ್ಯಕರ್ತರಷ್ಟೇ, ಹಾಗಾಗಿ ನ್ಯಾಷನಲ್ ಮೀಡಿಯಾಗಳನ್ನ ಆಧರಿಸಿ ತಾವು ಹೇಳ್ತಾ ಇದ್ದೀರಿ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ ಹಲೋ, ಪೀರ್ ಮೊಹಮ್ಮದ್ ರವರು. ನಮಸ್ಕಾರ. ನಮಸ್ತೆ ಪೀರ್ ಮೊಹಮ್ಮದ್ ರವರೇ, ಪರಿವರ್ತನಾ ರ್ಯಾಲಿ ನಾಳೆ ಉಡುಪಿಗೆ ಬರ್ತಾ ಇದೆ, ತಾವೇನ್ ಹೇಳ್ತೀರಿ ಹಿರಿಯರಾಗಿ? ಪರಿವರ್ತನಾ ರ್ಯಾಲಿ ಅಂತ ಹೇಳಿದ್ರೆ ನಾವು ನಮ್ಮ ರಾಜ್ಯದ ಜನರನ್ನು ಪರಿವರ್ತಿಸಬೇಕು. ಬರೇ ಒಂದು ಸಭೆ ಮಾಡಿ ಅವರು ಇನ್ನು ಮಾಡ್ಲಿಲ್ಲ ನಾವು ನಾಳೆ ಮಾಡ್ತೇವೆಂದು ಬೈಯುದಲ್ಲ. ಅವರು ಒಂದು ಈಗ ಉಡುಪಿಯಲ್ಲಿ ಬರ್ತಾರಲ್ಲ, ಒಂದು ಹಳ್ಳಿಯನ್ನು ಸೆಲೆಕ್ಟ್ ಮಾಡಬೇಕು. ಅಲ್ಲಿ 100 ಜನರಿಗೆ ಒಂದು ಮನೆ, ನೀರು, ವಿದ್ಯುತ್, ಅವರಿಗೆ ಹಲವಾರು ಸೌಕರ್ಯಗಳನ್ನು 1 ತಿಂಗಳಲ್ಲಿ ಮಾಡಿಕೊಟ್ಟು ಅಲ್ಲಿ ಅವರು ಆಶ್ವಾಸನೆ ಕೊಡಬೇಕು. ಇನ್ನು ನಮ್ಮ ಅಧಿಕಾರ ಬಂದರೆ ನಾವು ಮಾಡುವ ರೀತಿ ಇದು. ಪ್ರತಿ ಒಂದು ವಿಧಾನಸಭೆಯಲ್ಲಿ 200-200 ಜನರಿಗೆ ಏನಾದ್ರು ಸವಲತ್ತನ್ನು ಉಪಯೋಗಿಸಿಕೊಡ್ಲಿ, ಆಗ ಬಾಕಿ ಜನರಿಗೆ ಆಸೆ ಆಗ್ತದೆ. ಅವರು ಮಾಡ್ತಾರೆ ಇದು, ಬರೇ ಪಾಂಚಜನ್ಯಕ್ಕೆ ಬಂದ್ರು ಬಿಜೆಪಿಯವರನ್ನು ಬೈದ್ರು, ಇವರೀಗ ಕಾಂಗ್ರೆಸ್ ಅನ್ನು ಬೈತಾರೆ. ನೋಡಿ, 3ನೇ ಕ್ಲಾಸಿನ ವಿದ್ಯಾರ್ಥಿ ಗೊತ್ತಾಗಿದೆ ರಾಜಕೀಯದ ಬೈಯುವುದು ಯಾಕೆ ಮಾಡ್ಲಿಕ್ಕೆ, ವಿನಃ ಬಡವನಿಗಲ್ಲ ಅಂತ ಹೇಳಿ 3ನೇ ಕ್ಲಾಸ್ ವಿದ್ಯಾರ್ಥಿ ಹತ್ರ ಕೇಳಿ, ನೀವು ನಮ್ಮ ಹತ್ರ ಕೇಳ್ಬೇಕೆಂದಿಲ್ಲ. ಗೊತ್ತಾಯ್ತಾ? ಮತ್ತೆ ನೋಡಿ, ಕಾಂಗ್ರೆಸ್ ನವರು ಅಲ್ಪಸಂಖ್ಯಾತರಿಗೆ ಬಹಳ ಉಪಕಾರ ಮಾಡಿದ್ದಾರೆ, ಅದು ಇದು ಇರ್ಬಹುದು. ನೋಡಿ, ಮೊನ್ನೆ ಶೋಭಾ ಕರಂದ್ಲಾಜೆ ಅವರು ಇದರಲ್ಲಿ ಗಲಾಟೆಯಲ್ಲಿ ಕೋಮ್ ಗಲಾಬೆಯಲ್ಲಿ ಸೀರಿ ಹೋದ ಜನರದೊಂದು ಲಿಸ್ಟ್ ಮಾಡಿದ್ರು, ಅದು ಕೇಂದ್ರ ಸರ್ಕಾರಕ್ಕೆ ಎಲ್ಲಿಗೆ ಕಳಿಸಿಕೊಟ್ರು. ಕಾಂಗ್ರೆಸ್ನವರು ಅದರಲ್ಲಿ ಒಬ್ಬ ಜೀವಂತ ವ್ಯಕ್ತಿ ಹೆಸರಿದ್ದಕ್ಕೆ ನಿಗುಣಿ ಮಾಡಿದರು ವಿನಃ. ನೋಡಿ, ನಾವು ಅಲ್ಪಸಂಖ್ಯಾತರನ್ನು ಹೊಂದಿಕೊಂಡವರು, ಅಲ್ಪಸಂಖ್ಯಾತರು ಕೂಡ
ಹತ್ತಿದ್ದಾರೆ, ಅವರದ್ದೊಂದು ಲಿಸ್ಟ್ ಮಾಡಿ ನಾವು ಅವ್ರಿಗೆ ಕಳಿಸ್ಬೇಕು. ಅದು ಕಾಂಗ್ರೆಸ್ನವರು ಮಾಡಲಿಲ್ಲ. ಅವರು ಒಂದು ಜನ ಜೀವಂತ ಇದ್ದದಕ್ಕೆ ಅದಕ್ಕೆ ಗೇಲಿ ಮಾಡಿದ್ರು ಹಲವಾರು ನಾಯಕರು. ಯಾಕೆ ನೀವು ಇದನ್ನು ಮಾಡಲಿಲ್ಲ? ಯಾಕೆ ಮುಸ್ಲಿಂ ಸತ್ತರೆ ಅವ್ರನ್ನ ಎಲ್ಲಿ ಯಾರು ಹೋಗಿ ದೂರಬೇಕು? ನಾವು ವಿಶ್ವಸಂಸ್ಥೆಯಲ್ಲಿ ಹೇಳ್ಬೇಕಾ? ಯಾಕೆ ಇದನ್ನು ಯಾರು ಮಾತಾಡ್ಲಿಲ್ಲ? ಇದರ ಬಗ್ಗೆ ಒಂದು ಮಾತಿಲ್ಲ. ಅಲ್ಪಸಂಖ್ಯಾತರಿಗೆ ಬರೇ ಓಟಿಗೋಸ್ಕರ ಗಲಾಟೆ ಅದು ಇದೆಲ್ಲ ವಿನಃ ಅವರಿಗೆ ನಿಜವಾಗಿ ಒಂದು 10 ಪೈಸೆ ಉಪಕಾರ ಮಾಡುದಿಲ್ಲ. ಎಸ್, ತಮ್ಮ ಪ್ರಕಾರ ಈ ಪರಿವರ್ತನ ರ್ಯಾಲಿಗಳಲ್ಲಿ ಸಾಧಿಸಬೇಕಾಗಿರ್ತಕ್ಕಂಥದ್ದು ಏನೂ ಇಲ್ಲ. ಸಾಧಿಸುವುದಾದ್ರೆ ಆರಂಭದಲ್ಲಿಯೇ ಜನಗಳಿಗೆ ಸಹಾಯವನ್ನ ಮಾಡ್ಲಿ, ಇವರು ಅದೇ ದೊಡ್ಡ ಸಾಧನೆ ಅಂತ ತಾವು ಹೇಳ್ತಾ ಇದ್ದೀರಿ. ಮಾಡಿದ್ರು ಮರವಣಿಗೆ ಕಾಂಗ್ರೆಸ್ ಅಂತ ಹೇಳಿ ಮಾಡಿದ್ರು. ಕಾರ್ತಿಕ್ ನೋಡಿ, ಯಾರು ಹೋಗ್ಲಿಲ್ಲ. ಎಸ್ ಎಸ್, ಕರೆ ಮಾಡದಕ್ಕಾಗಿ ಧನ್ಯವಾದಗಳು ಪೀರ್ ಮೊಹಮ್ಮದ್ ರವರೆ. ಬಹಳ ಕೆಲವು ಪಾಯಿಂಟ್ ಗಳನ್ನ ಹೇಳಿದ್ರೆ ನಾನು ಆರಿಫ್ ಕಲೋಟಿ ಅವರಲ್ಲಿ, ಯಡಿಯೂರಪ್ಪರವರು ಬಂದೂರಿನ ಕಿರಾಳಿ ಗ್ರಾಮವನ್ನ ದತ್ತು ತೆಗೆದುಕೊಂಡ್ರು. ಪ್ರತಿಯೋರ್ವ ಸಂಸದರು ಕೂಡ ಒಂದೊಂದು ಗ್ರಾಮವನ್ನ ದತ್ತು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ. ಆ ಗ್ರಾಮದ ಪರಿಸ್ಥಿತಿ ಈಗ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಊರಿನ ತುಂಬಾ ಡೆವಲಪ್ಮೆಂಟ್ಗಳಾಗಿವೆ, ಅದೊಂದು ಗ್ರಾಮಕ್ಕೆ ಮಾತ್ರ ಆಗ್ತಾ ಇಲ್ಲ. ಇತ್ತ ಗೋಪಾಲ್ ಪೂಜಾರಿ ಅವರ ಹತ್ರ ಬಳಿಯಲ್ಲಿ ಕೇಳಿದ್ರೆ, ಇಲ್ಲ ಅದು ದತ್ತು ಗ್ರಾಮವನ್ನು ಯಡಿಯೂರಪ್ಪರವರು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರಂತೆ. ಆ ಕಿರಾಡಿಯ ಗ್ರಾಮದ ಜನತೆ ಹೇಳಿದ್ರು ಅಂತ ಹೇಳ್ತಾ ಇರುವಂತ ಮಾತುಗಳು. ಇತ್ತ ಯಡಿಯೂರಪ್ಪರವರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೇವಲ ಪರಿವರ್ತನೆ ರ್ಯಾಲಿಗೆ ಮಾತ್ರ ಬಂದ್ರೆ ಸಾಕಾಗ್ತದ? ಹೇಗೆ ಕಲ್ವಾಡಿ? ಕಾರ್ತಿಕ್ ಅವರೇ, ಮೋದಿ ಅವರು ಮೊನ್ನೆ ನಮ್ಮ ಇಡೀ 532 ಲೋಕಸಭಾ ಕ್ಷೇತ್ರಗಳಲ್ಲಿ, ಅಲ್ಲಿ TMC ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಥವಾ ಬೇರೆ ಯಾವುದೇ ಪಕ್ಷದ MP ಅವರು ಇರ್ಬೋದು, ಸಂಸದ ಸದಸ್ಯರು ಇರ್ಬೋದು, ಆದರೆ ಅವರ ಆ ವ್ಯಾಪ್ತಿಯಲ್ಲಿ ಒಂದು ಗ್ರಾಮ ಅಂದರೆ ಹಿಂದೂ ಏನು ಇದು ಉಂಟು, ಆ ಗ್ರಾಮವನ್ನು ಆ ದತ್ತು ತಗೊಂಡು ಆ ಗ್ರಾಮಕ್ಕೆ 1 ಕೋಟಿ ಅವರನ್ನು ಒಂದು ಇದು ಮಾಡಿದ್ದಾರೆ. 1 ವರ್ಷಕ್ಕೆ 1 ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಹಾಗಾದ್ರೆ 1 ಕೋಟಿ ಎಲ್ಲಿಗೆ ಹೋಯ್ತು ಅಂತ ಅಲ್ಲಿ ಹೋಯ್ತು ನೋಡಿ. ಅಲ್ಲಿ ನೋಡಿ, ನಾನು ಆ ಗ್ರಾಮಕ್ಕೆ ನಾನು ಹೋಗ್ಲಿಲ್ಲ ಅಥವಾ ನೀವು ಹೋಗ್ಲಿಲ್ಲ. ಯಾಕಂತ ಹೇಳಿದ್ರೆ ದಾಖಲೆಗಳು ಇವೆ, ಅವರು ಆ ಗ್ರಾಮವನ್ನು ದತ್ತು ತಗೊಂಡೇ. ಸಂಪೂರ್ಣ ಚಿತ್ರಣ ಸ್ಪಂದನ ವಾಹಿನಿಯೊಂದಿಗಿದೆ, ಸದ್ಯದಲ್ಲೇ ಬಿಡುಗಡೆಯನ್ನು ಕೂಡ ಮಾಡ್ಲಿಕ್ಕೆ ನೀವು ಮಾಡಿ. ಅದ್ರ ನಂತರ ನಾವು ಅದ್ರ ಬಗ್ಗೆ ನಾವು ಮಾತಾಡುವ. ಯಾಕಂತ ಹೇಳಿದ್ರೆ ಈಗ ಇವರು ಪೀರು ಸಾಹೇಬ್ರವರು ಈಗ ಕೆಲವು ವಿಷಯಗಳನ್ನ ಹೇಳಿದ್ರು ನೋಡಿ. ನಾವು ಈ ರಾಜ್ಯದಲ್ಲಿ ಕೇವಲ 6.5 ವರ್ಷ ಮಾತ್ರ ನಾವು ಆಡಳಿತ ಮಾಡಿದ್ದು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇರುವಾಗ 1.5 ವರ್ಷ ನಾವು ಆಡಳಿತ ಮಾಡಿದ್ದೇವೆ, ಉಪ ಮುಖ್ಯಮಂತ್ರಿ ಯಡಿಯೂರಪ್ಪ. ಅದರ ನಂತರ ನಾವು ಈ ರಾಜ್ಯದಲ್ಲಿ 5 ವರ್ಷ ನಾವು ಆಡಳಿತ ಮಾಡಿದ್ದೆವು ಸ್ವಾಮಿ. ಆದರೆ ಆ 6.5 ವರ್ಷದಲ್ಲಿ ನಾವು ಆಡಳಿತ ಮಾಡಿದ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಎಲ್ಲಿ ಕೂಡ ಕೋಮು ಗಲಭೆ ಆಗಲಿಲ್ಲ. ಅದೇ ನಂತರ ಯಾವುದೇ ಒಂದು ಧರ್ಮಕ್ಕೆ ಆಗಲಿ, ಒಂದು ಯಾವುದೇ ಜಾತಿಗೆ ಆಗಲಿ, ಈ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಯಾವುದೇ ಒಂದು ಜಾತಿಗೆ ಆಗಲಿ ಧರ್ಮಕ್ಕೆ ಆಗಲಿ ಅವರು ಅನ್ಯಾಯ ಮಾಡಲಿಲ್ಲ. ಪರಿವರ್ತನ ರ್ಯಾಲಿಯ ಉದ್ದೇಶ ನೋಡಿ, ನಾವೀಗ ಭರವಸೆ ಕೊಡ್ತಾ ಇದ್ದೇವೆ. ಪರಿವರ್ತನ ಯಾತ್ರೆ ನಾವು ಮಾಡ್ತೇವೆ ನೋಡಿ. ಒಂದು ಪಕ್ಷ ನಮ್ದು ರಾಷ್ಟ್ರೀಯ ಪಕ್ಷ, ನಮ್ಗೆ ಅಧಿಕಾರ ಉಂಟು, ನಮ್ಗೆ ಅದ್ರದ ಹಕ್ಕು ಉಂಟು, ಜನರ ಬಳಿ ಹೋಗ್ಬೇಕು ನಾವು. ಯಾಕಂತ ಹೇಳಿದ್ರೆ ಜನರ ಬಳಿಗೆ ಹೋಗಿ ಇದೇ ವಿಚಾರ ಆರಿಫ್ ಕಲೋಟಿ ಅವರನ್ನ ರಸ್ತೆ ಬಗ್ಗೆ ನೀವು ಜನಾರ್ದನ್ ಭಂಡಾರ್ಗಳ ಒಂದು ಪ್ರಶ್ನೆ ಕೇಳಿದೆ, ಅವರಿಂದಾಗಿ ನಿಮ್ಗೆ ಸರಿಯಾಗಿ ಉತ್ತರ ಅಲ್ಲಿ ಬರ್ಲಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಮಹದೇವಪ್ಪನವರು PWD ಮಿನಿಸ್ಟರ್ ಇದ್ದಾರೆ ಸ್ವಾಮಿ, ಉಸ್ತುವಾರಿ ಸಚಿವರು ಪ್ರಮೋದ್ ಮಧುರಾಜ್ ಇದ್ದಾರೆ ಸ್ವಾಮಿ, ನಮ್ಮ ಈ VS ಸಚಿವರು ಗೃಹ ಸಚಿವರಾಗಿದ್ರು, ಆರೋಗ್ಯ ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಅಲ್ಲಿಂದ ಕರೆ ಮಾಡ್ತಾ ಇದ್ದೀನಿ ಉಡುಪಿಯಿಂದ. ಹೇಳಿ ಹೇಳಿ ಜಯರಾಮ್ ಅವರೇ, ಪರಿವರ್ತನ ರ್ಯಾಲಿ ಕುರಿತಾಗಿ ತಾವೇನ್ ಹೇಳ್ತೀರಿ? ಪರಿವರ್ತನ ರ್ಯಾಲಿ ಅಂತ ಹೇಳ್ತಾರಲ್ಲ, ಇದು ಫಸ್ಟ್ ಗೆ ಇದು ಯಾರು ಮುಖಂಡರು ಇದ್ದಾರೆ ಅವರು ಇದನ್ನು ಪರಿವರ್ತನೆ ಮಾಡಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಈಗಿನ ಇವತ್ತಿನ ಸಿಚುವೇಶನ್ ಅಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿ ಮಾಡುವಾಗ ಇವರು ಇಲ್ಲಿ ಬಂದು ಟಿಪ್ಪು ಸುಲ್ತಾನ್ ವಿರೋಧಿಯಾಗಿ ಮಾತಾಡ್ತಾರೆ, ಅಲ್ಲಿ ಹೋಗಿ ಇವರು MLAಗಳು ಟಿಪ್ಪು ಸುಲ್ತಾನ್ ಜಯಂತಿಯಲ್ಲಿ ಪಾಲ್ಗೊಳ್ತಾರೆ. ಒಂದು ಇನ್ನೊಂದು, ಆರಿಫ್ ಕಲೋಟಿ ಅವರು ಹೇಳಿದ್ರು ಶೋಭಕರಂದಾಜ ವಿಷಯದಲ್ಲಿ, ನಾವು ಇಲ್ಲಿ ಪರ್ಕಳ ರಸ್ತೆ ಗುಂಡಿ ಬಿದ್ದಾಗ ಹೋಗ NHP ಅಂತ ಹೇಳಿ ನಾವು ಹೋರಾಟ ಮಾಡುವಾಗ ಇದು ಶೋಭಕರಂದಾಜ ಎಲ್ಲಿದ್ರು? ಇವ್ರು ಹೇಳ್ತಾರೆ ಇದು DS ಅಂದ್ರೆ ಜನರಲ್ ಸೆಕ್ರೆಟರಿ ರಾಜ್ಯದ್ದು ಅಂತ ಹೇಳ್ತಾರೆ. ನಮಗೆ ಜನರಲ್ ಸೆಕ್ರೆಟರಿ ಬೇಕಾಗಿಲ್ಲ, ನಮಗೆ ನಾವು ಓಟ್ ಹಾಕಿದ MP ಬೇಕು. ನಮಗೆ MP ಅವರಿಂದ ಕೆಲಸ ಆಗ್ಬೇಕು. ಇವರ ಪಕ್ಷ ಇದ್ರೆ ಅದು ನಷ್ಟ ಆಯ್ತು. ಫಸ್ಟ್ ಗೆ ಜನರು ಓಟ್ ಹಾಕಿ ಗೆಲ್ಲಿಸಂತ ಜನರು. BJP ಆರಿಫ್ ಕಲ್ಲೋಟಿ ಅವ್ರು ಮಾತ್ರ ಅಲ್ಲ, ಇವತ್ತು ಈ ಭಾಗದ BJP ಅನೇಕ ಮುಖಂಡರು ಹೇಳ್ತಾ ಇರ್ತಕ್ಕಂತ ಮಾತದೆ. ಅವರು ರಾಷ್ಟ್ರೀಯ ನಾಯಕರು, ಅವರು ಇವತ್ತು ಬೇರೆ ಬೇರೆ ಕ್ಷೇತ್ರಗಳ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ, ಅದರ ಜೊತೆಯಲ್ಲೇ ಅವರು ರಾಜ್ಯದ ರಾಜಕಾರಣವನ್ನು ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ, ಹಾಗಾಗಿ ಅವರು ಪರ್ಕಳ ರಸ್ತೆಗೆಲ್ಲ ಬರಲಿಕ್ಕೆ ಕಷ್ಟ ಆಗ್ತದೆ ಅಂತ. ತಮ್ಮ ಅಭಿಪ್ರಾಯ ಏನು ಸರ್? ಸರ್,
ಈಗ ರಾಷ್ಟ್ರೀಯ ನಾಯಕರಾಗ್ಲಿ ಬೇಕಾದ್ರೆ ಪಿ ಎಂ ಆಗಿರ್ಲಿ, ನಮಗೆ ಅದು ಅಗತ್ಯ ಇಲ್ಲ. ನಮಗೆ ಬೇಕಾಗಿದ್ದು ನಮ್ಮ ಏರಿಯಾ, ನಾ ವೋಟ್ ಹಾಕಿದಂತ ಏರಿಯಾದಲ್ಲಿ ವೋಟ್ ಹಾಕಿದ್ರೆ ಜನರಿಗೆ ಬೇಕಾದಂತ ಸವಲತ್ತು ಕೊಡೋದು ಅದು ಆಯಾ ಏರಿಯಾದ ಎಂ ಪಿ ಕರ್ತವ್ಯ. ಇವರಿಗೆ ಬರ್ಕಳ ರಸ್ತೆಯಲ್ಲಿ ಇವರಿಗೆ ಇದು ಹೋರಾಟ ಮಾಡ್ಲಿಕ್ಕೆ ಆಗುದು ಅಂತ ಹೇಳಿದ್ರೆ ಬೆಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿರುವಂತಹ ರಸ್ತೆ ಗುಂಡಿಗಳ ವಿರುದ್ಧ ಹೋರಾಟ ಹೇಗೆ ಮಾಡ್ತಾರೆ ಅವರು? ಅದನ್ನ ಕೇಳ್ತಾ ಇದ್ದೇನೆ. ಇಲ್ಲಿ ಬರ್ಕಳದಲ್ಲಿ ಒಂದು ಮಗು ಸತ್ತು ಹೋಯ್ತು, ಆದ್ರೆ ಇವರಿಗೆ ಹೋರಾಟ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇವರಿಗೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಬೆಂಗಳೂರಿನಲ್ಲಿ ಮೂರ್ ನಾಲ್ಕು ದಿವಸ ನಿಂತು ಅಲ್ಲಿ ಹೋರಾಟ ಮಾಡ್ತಾರೆ. ಅಲ್ಲ ಸರ್, ಎಲ್ಲೋ ಒಂದ್ ಕಡೆ ಶೋಭಾ ಕರಂದ್ಲಾಜೆ ಅವರು ರಸ್ತೆಯನ್ನು ರಿಪೇರಿ ಮಾಡ್ಲಿಲ್ಲ ಅನ್ನೋ ಮಾತ್ರಕ್ಕೆ ಇವತ್ತು ಈ ಭಾಗದ ಎಂ ಎಲ್ ಎ ಅವರಾಗಿರ್ಲಿ ಅಥವಾ ಕಾಂಗ್ರೆಸ್ ಮುಖಂಡರಾಗಿದ್ದ ಆದ್ರೂ ಅದ್ರ ಕಡೆ ಗಮನ ಹರಿಸಬಹುದಾಗಿತ್ತು ಅಂತ ತಮ್ಗೆ ಅನಿಸ್ತಾ ಇಲ್ವಾ? ಕರೆಕ್ಟ್, ಹೌದು, ಅವ್ರು ಎಲ್ಲದಲ್ಲೇ ಅನಿಸ್ಬೇಕಿತ್ತು, ಇದು ಮಾಡ್ಬೇಕಿತ್ತು. ಆದ್ರೆ ನಾ ಯಾವ ಯಾವುದೇ ರಾಜಕೀಯದಾಗಿ ಹೇಳ್ತಾ ಇಲ್ಲ, ಆದ್ರೆ ಇಷ್ಟುವರೆಗೆ ಆದಂತ ಎಂ ಪಿ ಅಲ್ಲಿ ಆಸ್ಕರ್ ಫರ್ನಾಂಡಿಸ್ ಅನ್ನು ಬಿಟ್ಟು ಶೋಭಾ ಕರಂದ್ಲಾಜೆ ಎಂ ಪಿ ಇದ್ರಲ್ಲಿ ಫೈಲರ್ ಉಡುಪಿಯಲ್ಲಿ. ನಾವು ನಾಮಾಬ ಹುಟ್ಟು ಆರ್ ಎಸ್ ಎಸ್ ಇದೆ, ನಾಮಾಬ ಬಿಜೆಪಿ, ಅಲ್ಲಿ ಜನಾರ್ದನ್ ಮಂಡರ್ಕರ್ ಕೂತಿದ್ದಾರೆ, ಅವ್ರು ನನ್ನ ಗುರು. ಆದ್ರೂ ನಾ ಹೇಳ್ತಿದ್ದೇನೆ, ಹೆಚ್ಚಪಟ್ಟೆ ಜನಾರ್ದನ್ ಮಂಡರ್ಕರ್ಗೆ, ಎಲ್ಲಿ ಯಾವುದೇ ವಿಷಯದ ರಾಜಕೀಯತರವಾಗಿ ಅವರಂತೂ ಹೆಲ್ಪ್ ಮಾಡುವ ವ್ಯಕ್ತಿ ಅಂತ ಒಂದು ಇದು ಎಂ ಪಿ ಅವ್ರಿಗೆ ಯಾಕೆ ಇಲ್ಲ ಅಂತ ನಾ ಹೇಳ್ತಿದ್ದೇನೆ ಅಲ್ಲಿ ಉಡುಪಿಯಲ್ಲಿ. ಆರಿಫ್ ಕಲೋಟೆ ಅವರು ತಮ್ಮ ಪ್ರಶ್ನೆಗೆ ಉತ್ತರವನ್ನ ನೀಡ್ತಾ ಇದ್ದಾರೆ. ಆರಿಫ್ ಕಲೋಟೆ ಅವರೇ, ಬಹುಶಃ ಪ್ರಶ್ನೆ ತಮ್ಗೆ ಅರ್ಥ ಆಗಿದೆ ಅಂತ ಹೇಳಿಸ್ಕೊಳ್ತೇನೆ. ನೋಡಿ ಜಯರಾಮ್ ಅವರೇ, ನೀವು ಹೇಳಿದ ಮಾತಿಗೆ ನಾನು ಒಪ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಸಣ್ಣ ಒಂದು ಲೋಪ ಆಗಿದೆ. ಯಾಕಂತ ಹೇಳಿದ್ರೆ ನಾನು ಆಗ್ಲೇ ನಿಮ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ ಅದ್ರ ಬಗ್ಗೆ. ನೀವು ಪರ್ಕಳದು ಸಮಸ್ಯೆ ಹೇಳಿದ್ರಿ, ಅಲ್ಲಿ ರಸ್ತೆ ಅಗಲೀಕರಣ ಮಾಡ್ಲಿಕ್ಕೆ ಕೆಲವು ಜಾಗದವರದ್ದು ಸಮಸ್ಯೆ ಉಂಟು ಸ್ವಾಮಿ ಅಲ್ಲಿ, ನೀವು ಅದನ್ನ ನೀವು ಫಸ್ಟ್ ಗೆ ತಿಳ್ಕೊಳ್ಬೇಕು. ಅಲ್ಲಲ್ಲ ಸರ್, ನಾ ಜಾಗದ ಸಮಸ್ಯೆ ನಾ ನೀವು ಇದು ನಿಮಿಷ ಹರಿಪ ಅವ್ರೆ, ನಾ ಒಂದ್ ನಿಮಿಷ ಹರಿಪ ಅವ್ರೆ, ಹೇಳಿ ಹೇಳಿ ಒಂದ್ ನಿಮಿಷ ನಾ ಹೇಳ್ದು ಕೇಳಿ. ಅಲ್ಲಿ ರಸ್ತೆಯನ್ನು ಅಗಲ ಮಾಡ್ಲಿಕ್ಕೆ ನಾ ಹೇಳ್ತಿಲ್ಲ, ಇಂಥ ಗುಂಡಿಯನ್ನು ತೇತ್ರಕ್ಕೆ ಮುಚ್ಚುವಂತ ಕೆಲಸವನ್ನು ಎನ್ ಎಚ್ ಆಗಿದ್ದರಿಂದ ಅದು ಕೇಂದ್ರ ಸರ್ಕಾರ ಇರೋದು, ಕೇಂದ್ರ ಸರ್ಕಾರ ಯಾಕೆ ಆಗ್ತಿಲ್ಲ ಒಂದು ನನ್ನ ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ. ಜಯರಾಮ್ ಅವರೇ, ಸರಿ, ಬೇರೆ ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಇಲ್ಲ, ಹೇಳಿ ಹೇಳಿ. ಎಸ್ ತಮ್ಮ ಕರೆಗಾಗಿ ಧನ್ಯವಾದಗಳು. ಆರಿಫ್ ಕಲೋಟೆ ಅವರೇ, ಅವರ ಪ್ರಶ್ನೆ ಇಷ್ಟೇ, ರಸ್ತೆ ಅಗಲೀಕರಣ ಮತ್ತೊಂದು ಮಗದೊಂದು ಅಂತ ಅಲ್ಲ, ಇದ್ದಂತ ಗುಂಡಿಗಳನ್ನ ಕೂಡ ಇವ್ರು ಯಾಕೆ? ನಂಗೆ ಒಂದು ನೀವು ಅಲ್ಲಿ ಕ್ಲಿಯರ್ ಮಾಡ್ಬೇಕು, ಆ ಪರ್ಕಳದ ಹತ್ರ ಬರುವ ರಸ್ತೆ ಎನ್ ಎಚ್ ಸಂಬಂಧಪಟ್ಟದ ಅಥವಾ ರಾಜ್ಯ ಇದಕ್ಕೆ ಇಲಾಖೆಗೆ ಸಂಬಂಧಪಟ್ಟ, ಅದೊಂದು ಕ್ಲಿಯರ್ ಆಗ್ಬೇಕು. ಅದು ಎನ್ ಎಚ್ಗೆ ಸಂಬಂಧಪಟ್ಟಂತ ರಸ್ತೆ ಅದು ಪರ್ಕಳದು. ಅಲ್ಲ ನಂಗೆ ಅದು ಅದ್ರ ಬಗ್ಗೆ ಅವರಿಗೆ ನಾನು ಅದ್ರ ಬಗ್ಗೆ ನಾನು ಇದು ಕೊಡ್ಬೇಕು. ಯಾಕಂತ ಹೇಳಿದ್ರೆ ಅಲ್ಲಲ್ಲ, ನ್ಯಾಷನಲ್ ಹೈವೇ ಅಂತ ಹೇಳಿದ್ರೆ ಪರ್ಕಳಕ್ಕೆ ಬರುವಂತ ರಸ್ತೆ ಅದು ನ್ಯಾಷನಲ್ ಹೈವೇಗೆ ಸಂಬಂಧಪಟ್ಟದಲ್ಲ, ಕೇಂದ್ರ ಸರ್ಕಾರ ಸಂಬಂಧಪಟ್ಟ ರಸ್ತೆ ಅಲ್ಲ ಅದು, ರಾಜ್ಯ ಸರ್ಕಾರದ ಸಂಬಂಧ ಪಿಡಬ್ಲ್ಯೂ ರಸ್ತೆ. ಯಾಕೆ ಆ ರೀತಿ ಮಾತಾಡ್ತಿದ್ದೀರಿ? ಒಟ್ರಾಸಿ ನೋಡಿ, ತಿಳಿದು ಮಾತಾಡಿ, ತಿಳಿದೇ ಮಾತಾಡಬೇಡಿ. ನಾನು ಹೇಳುದು ನೋಡಿ, 2015 ಫೆಬ್ರವರಿ ತಿಂಗಳಲ್ಲಿ ಆ ಬಗ್ಗೆ ಆದ ಎಲ್ಲ ಮಾಹಿತಿಗಳಿವೆ, ಗೆಜೆಟ್ ನೋಟಿಫಿಕೇಶನ್ ಎಲ್ಲವೂ ಇದೆ. ನಾನು ಯಾವಾಗ ಬೇಕಾದ್ರೂ ಅದನ್ನ ಮಾಧ್ಯಮದಿಂದ ತೋರಿಸಲಿಕ್ಕೆ ರೆಡಿ ಇದ್ದೇನೆ. ಇವತ್ತು ನನ್ನ ಜವಾಬ್ದಾರಿಯನ್ನ ಇವತ್ತು ಮಾತಾಡ್ಲಿಕ್ಕೆ ಮತ್ತೆ ಮಾತಾಡಿ ಮಾತಾಡ್ಲಿಕ್ಕೆ ಮಾತಾಡಿದ್ರು ಮಾತಾಡಿದ್ರು ನಾನು ಮಾತಾಡಿದ್ದೆ ಅವಕಾಶ ಉಂಟಾ? ಇಲ್ಲ, ಬರ್ತೇನೆ ನಾನು. ಜನಾರ್ದನ್ ಮಂಡರ್ಕರ್ ಅವರೇ, ಸೊ ತಮ್ಮ ಪ್ರಕಾರ ಆ ರಸ್ತೆಯನ್ನ ಕೇಂದ್ರ ಸರ್ಕಾರದ್ದು ಅಂತ ಹೇಳ್ತಾ ಇದ್ದೀರಿ, ಯಾವ ಯಾವ ಆಧಾರದಲ್ಲಿ? 169A ಅಂತ ಇದು ಭೂಸಾರಿಗೆ ಸಚಿವರಾಗಿದ್ದಾಗ ಆಸ್ಕರ್ ಫರ್ನಾಂಡಿಸ್ ಅವರು ಇದ್ದಾಗಲೇ ಇದು 2014ರಲ್ಲಿಯೇ ಇದು ಯಾರಿಗೆ ರಾಷ್ಟ್ರೀಯ ಹೆದ್ದಾರಿ ಆಗಿದೆ. ಆದರೆ ಆ ಬಗ್ಗೆ ಪಿ ಡಬ್ಲ್ಯೂ ಡಿ ಇಲಾಖೆ ರಾಜ್ಯದು ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿಯ ಇದರಲ್ಲಿ ಸರಿಯಾದ ತಾಳ್ಮೆಯಲ್ಲಿಲ್ಲದ್ದರಿಂದ 2015ರಲ್ಲಿ ಇದು ಎನ್ ಎಚ್ಗೆ ಸೇರಿತ್ತು. ಅದ ನಂತರ ನಾವು ಇದು ಖರ್ಚು ಮಾಡ್ಲಿಕ್ಕೆ ಬರುವುದಿಲ್ಲ. ಶೋಭಾ ಕರಂದ್ಲಾಜೆಯವರು ಖರ್ಚು ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ಕೈ ಕೊಟ್ಟು ಕೂತ್ಕೊಳ್ಳುವುದು ಅಲ್ಲ, ಆದ್ರೂ ಕೂಡ ಕಡೆಗೆ ಈಗ ಯಾರು ಮಾಡಿದ್ದಂತೆ ಹೇಳಿ. ಈಗ ಪ್ರಕೃತಿ ವಿಕೋಪ ನಿಧಿಯಿಂದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿದ್ದ ಹಣದಿಂದಲೇ ಮಾಡಿದ್ದು 50 ಲಕ್ಷ. ಈ ಬಗ್ಗೆ ಎಲ್ಲ ಮಾಹಿತಿ ಇದೆ, ಜಿಲ್ಲಾಧಿಕಾರಿ ಹತ್ರ ಕೂಡ ನಾನು ಮಾತನಾಡಿದ್ದೇನೆ, ಈ ಬಗ್ಗೆ ಸಚಿವರ ಹತ್ರ ಕೂಡ ಮಾತನಾಡಿದ್ದೇನೆ. ಅವ್ರು ಹೇಳಿದ್ರು ಇಬ್ಬರು ಕೂಡ ಲೆಟರ್ ಕೊಟ್ರೆ ನಾನು ಖಂಡಿತ ಮಾಡ್ತೇನೆ ಅಂತ ಹೇಳಿದರು. ಮತ್ತು ಶೋಭಾಕರ ಲೆಟರ್ ಕೊಟ್ರೆ ಇಲ್ಲ ಗೊತ್ತಿಲ್ಲ, ಆದರೆ ಸಚಿವರು ಮಾತನಾಡಿದ್ದಾರೆ 2 ದಿವಸದಲ್ಲಿ ಅವರು ತೀರ್ಮಾನವನ್ನು ತೆಗೆದುಕೊಂಡ್ರು. ನಮಗೆ ಅಲ್ಲಿ ಆದರೆ ಸಾಕು, ಆದ್ರೆ ಅಷ್ಟೇ ಅಲ್ಲ, ಇವತ್ತು ಇವತ್ತು ಶೋಭಾಕರ ಲಾಜಿ ಎಲ್ಲಿದ್ದಾರೆ ನೋಡಿ. ಈಗ ಬಿಜೆಪಿ ಮಾತಾಡಿ ಅವಕಾಶ ಕೊಡಿ, ಮತ್ತೆ ಮಾತಾಡಿ. ಶೋಭಾಕರಂದ್ಲಾಜೆ ಅಂತ ಮಾತ್ರ ಅಲ್ಲ, ಇವತ್ತು ಕಾಂಗ್ರೆಸ್ ನಲ್ಲಿಯೂ ಕೂಡ ಅದೆಷ್ಟೋ ಪ್ರಶ್ನೆಗಳಿವೆ. ಬಹುಶಃ ಕಾಂಗ್ರೆಸ್ ರ್ಯಾಲಿ ಇವತ್ತು ಉಡುಪಿಗೆ ಬರುವಾಗಲೂ ಕೂಡ ಅದೆಷ್ಟೋ ಕಾಲರ್ಗಳು ನಮಗೆ ಕರೆ ಮಾಡಿ ಇಂಥದ್ದೇ ಪ್ರಶ್ನೆಗಳನ್ನು ಕೇಳ್ತಾರೆ. ನೋಡಿ, ಇವತ್ತು ಪರಿವರ್ತನೆ ಅವರೇ ಪರಿವರ್ತನೆ ಆಗ್ಬೇಕು. ಇದೇ ಇವರು ಇಬ್ರು ಕೂಡ
ಯಡಿಯೂರಪ್ಪ ಮತ್ತೆ ಶೋಭಾಕರಲ್ಲ ಕೆಜೆಪಿಯಲ್ಲಿ ಇದ್ದು ಬಿಜೆಪಿ ನಿರ್ನಾಮ ಮಾಡ್ತೇನೆ ಅಂತ ಹೇಳಿದವರಲ್ವೇ ಇವರು. ಇವ್ರು ಯಾವಾಗ ಪರಿವರ್ತನೆ ಆಗುದಿಲ್ಲ ಅಂತ ಜನ ನಂಬ್ತಾರೆ. ಮಾತಾಡಿ ಬಿಡಿ, ಮತ್ತೆ ಮಾತಾಡಿ, ನಾವು ನೀವು ಮಾತಾಡ, ನಾವು ಮಾತಾಡಲಿಲ್ಲ. ಅವರು ಪರಿವರ್ತನೆ ಆಗಿದ್ದಾರೆ, ಹಾಗಾಗಿ ಬೇರೆಯವರನ್ನು ಪರಿವರ್ತನೆ ಮಾಡ್ತಾ ಇದ್ದಾರೆ ಅವರು. ಅಲ್ಲ ಅಲ್ಲ, ನಾಳೆ ಇವರು ಪರಿವರ್ತನೆ ಆಗುದಿಲ್ಲ ಅಂತ ಯಾವ ಗ್ಯಾರಂಟಿ ಜನ ನಂಬ್ತಾರೆ? ಹಾಗೆ ಮಾಡಿದ್ರೆ ಖಂಡಿತ ಜನ ನಂಬುದಿಲ್ಲ. ಇವತ್ತು ಶೋಭಾಕರಂದ್ಲ, ಇವತ್ತು ಬಿಜೆಪಿ ಏನ್ ಮಾಡ್ತಾರೆ ಹೇಳಿದ್ರೆ, ಅವರಿಗೆ ಒಂದು ಕ್ಷೇತ್ರ ವಿನ್ ಆಗ್ಬೇಕಂತ ಎಲ್ಲಿಂದ ತಂದು ಇಲ್ಲಿ ಜನ ನಿಲ್ಲಿಸ್ತಾರೆ. ಸದಾನಂದಗೌಡರ ನಿಲ್ಲಿಸಿದ್ರು, ಇವರು ನಿಲ್ಲಿಸಿ. ಈಗ ಇವರಿಗೆ ಇನ್ನು MLA ಯಶವಂತಪುರದಲ್ಲಿಯೋ ಬೆಂಗಳೂರಲ್ಲಿಯೋ ನಿಲ್ಲುವ ಆಲೋಚನೆ ಇಲ್ಲಿ ಅಗತ್ಯವೇ ಇಲ್ಲ ಅವರಿಗೆ. ಅದಕ್ಕೋಸ್ಕರ ಇಲ್ಲಿ ಯಾವ್ದು ನೋಡುದಿಲ್ಲ. 3.5 ವರ್ಷಗಳ ಕಾಲ ಶೋಭಾಕರಂದ್ಲಾಜೆ ಇಲ್ಲಿ ಸದಸ್ಯರಾಗಿದ್ದಲ್ಲ, ಲೋಕಸಭಾ ಸಂಸದರಾಗಿದ್ರಲ್ವಾ? ಇವತ್ತು ಏನ್ ಮಾಡಿದ್ರು? ಫ್ಲೈಓವರ್ಗಳು ಎಲ್ಲಿ ಮಾಡಿದ್ರು? ಎಷ್ಟು ಫ್ಲೈಓವರ್ ಗಳ ಅಗತ್ಯ ಇದೆ? ಅಮೂಲ್ಪಾಡಲ್ಲಿ ಏನ್ ಮಾಡಿದ್ರು? ಪಡುಬಿದ್ರೆ ಏನ್ ಮಾಡಿದ್ರು? ಎಲ್ಲಿ ಮಾಡಿದ್ರು? ಅಲ್ಲ, ಖಾಸಗಿ ಕಾಲು ವೈಫಲ್ಯ ಮತ್ತೆ ಸರಿಯಾಗಿ ಯಾಕೆ ಮಾಡ್ಲಿಕ್ಕೆ ಆಗಲಿಲ್ಲ? 3 ವರ್ಷದಲ್ಲಿ ನಮ್ಗೆ ಹೇಳ್ತಾರಲ್ವಾ, ಯಾಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ? ಎಲ್ಲಿದ್ದಾರೆ ರಾಜಕೀಯದ ಮಧ್ಯದಲ್ಲಿ? ರಾಜಕೀಯದ ಮಧ್ಯದಲ್ಲಿ ಅವರಿಗೆ ಅಗತ್ಯ ಇಲ್ಲ. ನಂಗೆ ಮಾತಾಡ್ಲಿಕ್ಕೆ ಬಿಡಿ, ನೀವು ಮಾತಾಡ ಮಾತಾಡಲಿಲ್ಲ ಆಗ. ಇಲ್ಲ ಇಲ್ಲ, ನೀವ್ ಎಷ್ಟು ಮಾತಾಡಿದ್ ಇವತ್ತು? ನಾನು ತುಂಬಾ ಆಗಿಲ್ಲ, ಆಗದಲ್ಲ ಮಾತಾಡ್ತೇನೆ, ಎತ್ಕೊಂಡು ಹೋಗ್ತೇನೆ. ನೋಡಿ, ಮಾತಾಡ್ಲಿಕ್ಕೆ ಅವಕಾಶ ಮಾಡಿ. ನೋಡಿ, ರಾಜಕೀಯ ಜಾಸ್ತಿ ಆಗ್ತಾರೆ. ಶೋಭಾಕರನ್ ಲಾಜೆಯವರು ಶೋಭಾಕರನ್ ಲಾಜೆ ಅವರು ರಾಜಕೀಯ ಇವರೆಲ್ಲಿದ್ದಾರೆ? ಶೋಭಾಕರನ್ ಲಾಜೆ ಅವರು 3 ವರ್ಷದವರೆಗೆ ಏನ್ ಮಾಡಿದ್ರು ಇಲ್ಲಿ? ಅದನ್ನು ಹೇಳಿ. ಏನ್ ಹೇಳ್ತಾರೆ ಇಲ್ಲಿ? ಜನಾರ್ದನ್ ಭಂಡಾರ್ಕರ್ ಅವರು ತಮ್ಮಲ್ಲಿ ಬರ್ತಾರೆ, ಆರಿಫ್ ಕಲೋಟಿ ಅವರೇ ತಮ್ಮ ಪ್ರಕಾರ ಮುಖಾಂತರ ಇವತ್ತು ನೋಡ್ತಾ ಇದ್ದಾರೆ. ಇವ್ರು ನೋಡಿ, ಇವರು ಮಾತಲ್ಲಿ ಇವ್ರದ್ದು ಹತ್ತೊಟ್ಟಿಲ್ಲ. ಯಾಕಂತ ಹೇಳಿದ್ರೆ, ಇದ್ದೇ ಮಾತಾಡಿದೆ ಇವತ್ತು ನೋಡಿ, ಹೇಳಿ, ನಮ್ಮ ವಿಎಸ್ ಆಚಾರ್ಯ ಇರುವಾಗ ಮಾಡಿದಂತ ಇಲ್ಲಿ ಕಾರ್ಯಕ್ರಮಗಳು ಇವತ್ತು ಎನಿಸ್ಲಿಕ್ಕಿಲ್ಲ ಇವತ್ತು. ಯಾಕಂದ್ರೆ ನೋಡಿ, ಇವರ ಪ್ರತಿಯೊಂದಕ್ಕೂ ಶೋಭಾಕರ ಹೇಳ್ತಾರೆ. ಯಾಕೆ ಸ್ವಾಮಿ, ಆಸ್ಕರ್ ಪರಿಣಿ ಸರ್ ರಾಜ್ಯಸಭಾ ಮೆಂಬರ್ ಅಲ್ವಾ ಸ್ವಾಮಿ? ಅವರ ಒಂದು ಫಂಡ್ದಿಂದ ರೋಡಿಗೆ ಮಾಡ್ಲಿಕ್ಕೆ ಆಗುದಿಲ್ವಾ? ಸ್ಪಷ್ಟವಾಗಿ ಹೇಳ್ತಾನೆ, ಪರ್ಕಳ ರಸ್ತೆ ಉಂಟಲ್ಲ, ಅದು ನ್ಯಾಷನಲ್ ಹೈವೇಗೆ ಸಂಬಂಧಪಟ್ಟ ರಸ್ತೆ ಅಲ್ಲ. ಜನಾರ್ದನ್ ಭಂಡಾರಿ ಅವರು ದಾರಿ ತಪ್ಪಿಸುವಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನೀವು ನಾಳೆ ಇಷ್ಟು ತೆಗೆದು ನೋಡಿ. ಮಂಜುನಾಥ್ ಮಂಜುನಾಥ್ ನಾಯಕ್ ಅಂತ NH ಅವರಿಗೆ ಕೇಳಿ, ಫೋನ್ ಮಾಡಿ ಕೇಳಿ. ಹೈವೇ ಅಧಿಕಾರಿ ಮಂಜುನಾಥ್ ನಾಯಕ್ ಯಾರಂತ ಕೇಳಿ. ಅಲ್ಲ, ಮಂಜುನಾಥ್ ಅಧಿಕಾರಿ ಮಂಜುನಾಥ್ ನಾಯಕ್ ಅವರು ಫೋನ್ ಮಾಡಿ ಕೇಳಿ. ನಾನು ತಮ್ಮಲ್ಲಿ ಬರ್ತೇನೆ. ಆ ರಸ್ತೆ ಆರಿಫ್ ಕಲೋಟೆ ಅವರೇ, ಇವತ್ತು ಎಲ್ಲೋ ಒಂದು ಕಡೆ ಪರಿವರ್ತನೆ. ಅವರು ಹೇಳುವ ಪ್ರಕಾರ ಶೋಭಾಕರಂದ್ಲಾಜೆ ಅವರು ಯಡಿಯೂರಪ್ಪರವರೇ ಬೇರೆ ಪಕ್ಷದಲ್ಲಿದ್ರು, ಇದೀಗ ಮತ್ತೆ ಮರಳಿ ಅವರು ಬಿಜೆಪಿಗೆ ಬಂದು ಬೇರೆ ಯಾರನ್ನ ಅವರು ಪರಿವರ್ತನೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಇದೆ. ನಾನು ತಮ್ಮ ಉತ್ತರವನ್ನ ಪಡೆದುಕೊಳ್ತೇನೆ. ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಕೂಡ ಬರ್ತೇನೆ, ಒಂದು ಕರೆಯನ್ನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ ಹಲೋ, ಹೇಳಿ. ಆರಿಫ್ ಕಲ್ಲಟ್ ಅವರಿಗೆ ಹೇಳಿ, ಅವರು ಮಾಧ್ಯಮಕ್ಕೆ ಬರುವಾಗ ನ್ಯಾಷನಲ್ ಹೈವೇ ಏನು ಡಿಕ್ಲರೇಷನ್ ಆಗಿದೆ, ಭಂಡಾರ್ಕರ್ ಏನು ಹೇಳಿದ್ದಾರೆ ಅದನ್ನು ಕರೆಕ್ಟ್ ಉಂಟು. ಅದು NH 169 ಅಲ್ಲಿ ನೋಟಿಫಿಕೇಶನ್ ಆದದ್ದು ಅವ್ರಿಗೆ ಗೊತ್ತುಂಟು. ಅವರು ಗೊತ್ತಿಲ್ಲ ಅಂತ ಹೇಳ್ತಾರೆ. 2015 ಈಗ ವಿಶೇಷ ಪ್ರಕರಣ ಅಂತ ಮಾಡಿ ರಾಷ್ಟ್ರಪತಿ ಆದೇಶ ಮಾಡಿದ್ದಾರೆ. ಕುಲ 15 ಮೀಟರ್ ಇದ್ದದ್ದು 30 ಮೀಟರ್ ಆಗಿದೆ. 30 ಮೀಟರ್ ಆಗಿದೆ. 132 ಕ್ರೋರ್ಸ್ ಗ್ರ್ಯಾಂಟ್ ಆಗಿದೆ. ಅವರಿಗೆ ದಯವಿಟ್ಟು ಮಾಧ್ಯಮಕ್ಕೆ ಬರುವಾಗ ಇವತ್ತು ಗ್ರಾಂಟ್ ಆಗಿದೆ ಅನ್ನುವಂತ ವಿಚಾರಗಳು ಕೂಡ ಬರ್ತಿದೆ. ಬಹುಶಃ ರಸ್ತೆ ವಿಚಾರಕ್ಕೆ ಮತ್ತೆ ಬರ್ತೇನೆ. ತಮ್ಮಲ್ಲೇ ಇವತ್ತು ಜನಾರ್ದನ್ ಭಂಡಾರ್ಕರ್ ಅವರು ಬಲವಾಗಿರ್ತಕ್ಕಂತ ಇನ್ನೊಂದು ಪ್ರಶ್ನೆಯನ್ನು ಹಾಕಿದ್ದಾರೆ. KJP ಸ್ಥಾಪನೆಯನ್ನ ನಾವು ಮಾಡ್ತೇವೆ, BJP ನಿರ್ನಾಮ ಮಾಡ್ತೇವೆ ಅಂತ ಹೇಳಿ ಯಡಿಯೂರಪ್ಪರವರು ಶೋಭಾಕರಂದ್ಲಾಜೆ ಅವರು ಹೊರಟು ನಿಂತರು. ಈಗ ಮರಳಿ ಅವರೇ ಯಾರನ್ನ ಪರಿವರ್ತನೆಯನ್ನ ಮಾಡ್ಲಿಕ್ಕೆ ಸಾಧ್ಯವಿದೆ ಅನ್ನುವಂತ ಪ್ರಶ್ನೆ ತಾವೇನ್ ಹೇಳಿ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ವ್ಯಕ್ತಿಗೆ ಒಂದೇ ಪಕ್ಷ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದೇಳಿದ್ರೆ ಯಡಿಯೂರಪ್ಪ ಆಗ್ಬೋದು, ಶೋಭಾಕರಂದ್ಲಾಜೆ ಅವರು ಕಾಂಗ್ರೆಸ್ನಿಂದ ಅಥವಾ ದಳದಿಂದ ಅವರು ಹೊರಗೆ ಹೋದವರಲ್ಲ. ಯಾಕಂದ್ರೆ BJP ಇದ್ದುಕೊಂಡೇ ಅವ್ರಿಗೇನು ಮನಸ್ಸಿಗೆ ಒಂದು ನೋವಾಯಿತು. ಆ ಮುಖಾಂತರ ಅವರದ್ದು ರಾಜ್ಯದಲ್ಲಿ ಒಂದು ಪಕ್ಷ ಕಟ್ಟಿದ್ದು KJP, ಕೇವಲ ಅವರದ್ದು 6 ಸ್ಥಾನಗಳು ಮಾತ್ರ ಬಂತು ಈ ರಾಜ್ಯದಲ್ಲಿ. ಶೋಭಾಕರಂದ್ಲಾಜೆ ಅವರು ಅಲ್ಲಿ ಡಿಫೀಟ್ ಆಗಿದ್ದಾರೆ, ಕೇವಲ 6 ಸ್ಥಾನ ಮಾತ್ರ ಬಂತು. ಪುನಃ ಅವರು BJP ಬಂದಿದ್ದಾರೆ. ಇವರು ಜನಾರ್ದನ್ ಭಂಡಾರ್ಕರ್ ಅವರು ಹೇಳ್ತಾರೆ ಅವರು ಬೇರೆ ಪಕ್ಷದಿಂದ KJP ಬಂದು ಪುನಃ BJP ಬಂದರೆ. ನೋಡಿ, ಇವತ್ತು KJP ಇದ್ದವರು ಕಾರ್ಯಕರ್ತರು ಮೂಲ ಅವರು BJP ಅವರೇ, ಅಥವಾ BJP ಇದ್ದ ಕಾರ್ಯಕರ್ತ KJP ಸ್ಥಾಪನೆ ಆಗುವಾಗ
ಬಿಜೆಪಿಯ ಕಾರ್ಯಕರ್ತರೇ ಕೆಜೆಪಿ ಹೋದ ಸಂದರ್ಭ. ಯಾಕಂತ ಹೇಳಿದ್ರೆ ಹಿಂದೆ ಪರಿವರ್ತನೆ ಆಗಿದ್ರು, ಈಗ ಇನ್ನೊಬ್ಬರು ಪರಿವರ್ತನೆ ಮಾಡಿ ಬರ್ತಿದ್ದಾರೆ ಅಂತ ಹೇಳ್ತಾ ಇದ್ದೀವಿ. ನೋಡಿ ಅದು ಆ ನೋಡಿ ಅವರ ವೈಯಕ್ತಿಕ ವಿಚಾರಗಳಿಗೆ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಅಮಿತ್ ಶಾ ಅವರು ಯಡಿಯೂರಪ್ಪರನ್ನು ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿ ಇವತ್ತು ಏನು ಈ ರಾಜ್ಯದಲ್ಲಿ ಈ ರಾಜ್ಯ ಈ ಕಾಂಗ್ರೆಸ್ ಮುಕ್ತ ಈ ಕರ್ನಾಟಕವನ್ನು ಮಾಡ್ಬೇಕಂತ ಏನು ಒಂದು ಯೋಜನೆ ಹಾಕೊಂಡಿದ್ದಾರೆ. ಅದರಲ್ಲಿ ನಾವು ಖಂಡಿತವಾಗಿ ನಾವು ಯಶಸ್ವಿ ಆಗ್ತೇವೆ. ಖಂಡಿತ ನಾನು ವಿಷಯ ಹೇಳ್ತೇನೆ, ಇನ್ನು 6 ತಿಂಗಳಲ್ಲಿ ಈ ಕರ್ನಾಟಕ ಚುನಾವಣೆ ನಡೀತದೆ. 150 ಪರಿವರ್ತನೆ ಆಗ್ತಾರೆ ಅಂತ ತಾವು ಹೇಳ್ತಾರೆ. ನೋಡಿ ಪರಿವರ್ತನೆ ಅಂತ ನಮಗೆ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಈ ಕರ್ನಾಟಕ ರಾಜ್ಯ ಜನರ ಸಮಸ್ಯೆ ತುಂಬಾ ಉಂಟು ಸ್ವಾಮಿ. ನೋಡಿ ಒಂದು ವರ್ಷದ ಕ್ಯಾಲೆಂಡರ್ ತೆಗೆದು ನೋಡಿ ಸ್ವಾಮಿ, ಇವತ್ತು ಎಲ್ಲ ಜಯಂತಿಗಳನ್ನು ಇವರು ಮಾಡ್ತಾರೆ ಸ್ವಾಮಿ. ಏನು ಇದು ಏನ್ ಪರಿಸ್ಥಿತಿ? ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ನೋಡ್ಬೇಕು. ಇವತ್ತು ಬಿಜೆಪಿ ಅವರು ರ್ಯಾಲಿಯನ್ನ ಹಮ್ಮಿಕೊಂಡ್ರು, ಅದುವರೆಗೆ ಕಾಂಗ್ರೆಸ್ ಗೆ ಪ್ಲಾನೇ ಇರಲಿಲ್ಲ. ಇವರು ರ್ಯಾಲಿಯನ್ನ ಇನಾಗ್ರೇಷನ್ ಆಗುವ ಸಂದರ್ಭದಲ್ಲಿ ಅವರು ಇನ್ನೊಂದು ಪ್ಲಾನ್ ಮಾಡಿದ್ರು. ಪ್ರಶ್ನೆ ನಾನು ತಮ್ಮ ಉತ್ತರವನ್ನ ಪಡೆದುಕೊಳ್ತೇನೆ. ಇನ್ನೊಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಈ ಒಂದು ಚರ್ಚೆ ಮುಂದುವರಿಯುತ್ತದೆ. ವಿರಾಮದ ಬಳಿಕ ಕರೆಂಟ್ ಅಫೈರ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪರಿವರ್ತನಾ ರ್ಯಾಲಿ ಯಾರಿಗಾಗಿ ಅನ್ನುವಂತಹ ಪ್ರಶ್ನೆ. ಇವತ್ತು ಕಾಂಗ್ರೆಸ್ಸಿಗರನ್ನ ಕೂಡ ಪರಿವರ್ತನೆಯನ್ನು ಮಾಡಿ ಬಿಜೆಪಿಗೆ ತರಲಾಗ್ತದ, ಅಥವಾ ಬಿಜೆಪಿಯಲ್ಲೇ ಉಳಿಸಿಕೊಳ್ಳಲಾಗ್ತದ, ಅಥವಾ ಈ ರ್ಯಾಲಿ ಆದ ನಂತರ ಇನ್ನೊಮ್ಮೆ ಕಾಂಗ್ರೆಸ್ನ ರ್ಯಾಲಿ ಬರ್ತದಂತೆ, ಅವರು ಮತ್ತೊಮ್ಮೆ ಪರಿವರ್ತನೆಯನ್ನು ಮಾಡ್ತಾರಂತೆ, ಅಥವಾ ಇದ್ದವರನ್ನೇ ಉಳಿಸ್ಕೊಳ್ತಾರಂತೆ. ಇವತ್ತು ಅನೇಕ ದ್ವಂದ್ವಗಳು ಜನರಲ್ಲಿ ಇದೆ. ಇವತ್ತು ಸಂಕಷ್ಟಗಳನ್ನು ಕೇಳಲಿಕ್ಕೆ ಬರೆದಂತಹ ಅನೇಕ ರಾಜಕಾರಣಿಗಳು ಇವತ್ತು ರ್ಯಾಲಿಗಳಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥ ಧ್ವನಿಯು ಕೂಡ ಒಂದು ವ್ಯಕ್ತದಲ್ಲಿ ಒಂದು ರೀತಿಯಲ್ಲಿ ಕೇಳಿ ಬರ್ತಾ ಇದೆ. ಸೊ ಚರ್ಚೆಯನ್ನು ಮುಂದುವರಿಸ್ತೇವೆ. ನಮ್ಮೊಟ್ಟಿಗೆ ಇಬ್ಬರು ಅತಿಥಿ ಗಣ್ಯರಿದ್ದಾರೆ. ವಿರಾಮದ ಬಳಿಕ ಮತ್ತೊಮ್ಮೆ ತಮಗಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ವಿರಾಮಕ್ಕೂ ಮೊದಲೇ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಏನು ಬಿಜೆಪಿ ಅವರು ರ್ಯಾಲಿಯನ್ನು ಹಮ್ಮಿಕೊಂಡ ಬಳಿಕ ಕಾಂಗ್ರೆಸ್ನವರಿಗೆ ಹಾಗಾದ್ರೆ ಗೊತ್ತಾಯ್ತು, ಇಲ್ಲ ನಾವು ರ್ಯಾಲಿಯನ್ನು ಮಾಡಬೇಕು, ಇಲ್ಲದೆ ಇದ್ರೆ ನಾವು ಕೂಡ ಅಟ್ರಾಕ್ಟ್ ಆಗಲಿಕ್ಕೆ ಜನರ ಹತ್ರ ಸಾಧ್ಯವಿಲ್ಲ ಅನ್ನುವಂಥ ವಿಚಾರ ಏನಾದರೂ ಹೊಳಿತಾ ಹೇಗೆ? ಇದೆಲ್ಲ ರ್ಯಾಲಿಗಳು ಡಿಸೆಂಬರ್ ತಿಂಗಳಲ್ಲಿ ಆಗಬೇಕಂತ KPCC ಏನು ಕಮಿಟಿಯಲ್ಲಿ ಅದು ತೀರ್ಮಾನ ಆಗಿದೆ, ಹಿಂದೆ ತೀರ್ಮಾನ ಆಗಿದೆ. ಇದೇನು ಈ ರ್ಯಾಲಿಗಳು ಆ ಪಕ್ಷ ಮಾಡಿದ್ದು ಅಂತ ನಾವು ಈ ಪಕ್ಷ ಮಾಡಬೇಕಂತ ಏನಿಲ್ಲ. ಈ ರ್ಯಾಲಿಗಳು ಯಾಕೆ ಅಂತ ಕೇಳಿದ್ರೆ ಈ ರ್ಯಾಲಿಯ ಇನಾಗ್ರೇಷನ್ ಸಂದರ್ಭದಲ್ಲಿಯೇ ನಾ ಇಲ್ಲ ಇನ್ನೊಂದು ರ್ಯಾಲಿ ಹಾಗೆ ಆಗ್ತದೆ, JDSನ ರ್ಯಾಲಿ ಹೀಗೆ ಆಗ್ತದೆ ಅನ್ನುವುದು ಬಹಿರಂಗಗೊಂಡು ಬಿಡ್ತು. ಅದುವರೆಗೆ ಆಗಿರಲಿಲ್ಲ. ಅದು ಅಲ್ಲದೆ ಬಸ್ಸೋ ಟೆಂಪೋವೋ ಅನ್ನುವುದು ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ದ್ವಂದ್ವವಿದೆ. ಅದು ಮಾಡ್ತಾರೆ ಕಮಿಟಿಯವರು, ತಲೆಬಿಸಿ ಏಕೆ ಅವ್ರು ಮಾಡ್ತಾರೆ, ಏನು ತಲೆಬಿಸಿಲ್ಲ ಅವರು. ಯಾರು ಬಸ್ಸು ಮಾಡಬಹುದು, ರೈಲು ಮಾಡಬಹುದು, ವಿಮಾನವೂ ಮಾಡಬಹುದು. ಅದು ಪ್ರೀಪ್ಲಾನ್ಡ್ ಅಲ್ಲ. ಅದು ಅಲ್ಲ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ನಾವು ಡಿಸೆಂಬರಲ್ಲಿ ಮಾಡ್ತೇವೆ, December 15 January 15 ತನಕ ಒಂದು ತಿಂಗಳುಗಳ ಕಾಲ ಸಿದ್ದರಾಮಯ್ಯನವರು ಇಡೀ ರಾಜ್ಯದ 224 ಕ್ಷೇತ್ರಗಳಲ್ಲಿ ಕೂಡ ರ್ಯಾಲಿಗಳನ್ನು ಮಾಡಿ ಜನರಿಗೆ ಸರ್ಕಾರ ಏನು ಮಾಡಿದೆ, ಜನಾಶೀರ್ವಾದ ರ್ಯಾಲಿಗಳನ್ನು ಕೇಳ್ತಾನೆ. ಈ ರ್ಯಾಲಿಗಳಲ್ಲಿ ಜನರು ಪರಿವರ್ತನೆ ಆಗ್ತಾರೆ, ಅಥವಾ ಜನರು ಈ ಮತಕ್ಕೋ ಇದಕ್ಕೆ ಓಟ್ ಹಾಕ್ಬೇಕು ಅದಕ್ಕೆ ಓಟ್ ಹಾಕ್ಬೇಕು ಅಂತ ರ್ಯಾಲಿಗಳನ್ನು ಡಿಪೆಂಡ್ ಆಗಿ ಓಟ್ ಹಾಕ್ತಾರೆ ಅಂತ ತಮ್ಗೆ ಅನ್ಸುತ್ತಾ? ಇದೆಲ್ಲ ಅಗತ್ಯತೆ ಇದೆ. ನಾವು ಏನು ಮಾಡಿದ್ದೇವೆ 4.5 ವರ್ಷಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರ ಜನರಿಗೆ ತಿಳಿಸುವ ಅಗತ್ಯತೆ ಇದೆ. ಅದಕ್ಕೋಸ್ಕರ ಈ ರ್ಯಾಲಿಗಳನ್ನು ಮಾಡ್ತಾರೆ. ಅದು ಜನ ಓಟ್ ಹಾಕುದು ಬಿಡುದು ಅವ್ರಿಗೆ ಸಂಬಂಧಪಟ್ಟದ್ದು. ಎಸ್, ನಾನು ಸೇಮ್ ಕ್ವಶನ್ ಆರಿಫ್ ಕಲೋಟಿ ಅವರಲ್ಲಿ, ಪರಿವರ್ತನೆ ರ್ಯಾಲಿಯಲ್ಲಿ ಜನರು ಪರಿವರ್ತನೆ ಆಗಬಹುದು ಅಂತ ತಮ್ಗೆ ಅನ್ಸುತ್ತಾ? ನೋಡಿ, ಖಂಡಿತವಾಗಿ ನಾನು ಒಂದು ವಿಷಯ ಹೇಳ್ತೇನೆ. ನೋಡಿ, ನಮ್ಮ ಒಂದು ರಾಷ್ಟ್ರೀಯ ಪಕ್ಷ BJP ಇವತ್ತು ನಾವು ಕೇವಲ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ನಾವು ಜನರ ಬಳಿಗೆ ಹೋಗುವುದಲ್ಲ. ನಾವು ನಮ್ಮ ಪಕ್ಷದ ಸಿದ್ಧಾಂತ ಉಂಟು, ನಮ್ಮ ಪಕ್ಷಕ್ಕೆ ಒಂದು ಯೋಜನೆಗಳುಂಟು. ಯಾಕಂದರೆ ನಾವು ನಿರಂತರವಾಗಿ ನಾವು ಇವತ್ತು ನೋಡಿ, ನೀವು ಇವತ್ತು ಇಡೀ ದೇಶದಲ್ಲಿ ನೀವು ನೋಡಿರ್ಬೋದು, ಯಾಕಂದರೆ ಅಷ್ಟು ಟೀಮ್ ವರ್ಕ್ ಮಾಡೋದ್ರಿಂದ ಇವತ್ತು ಇಡೀ ದೇಶದಲ್ಲಿ ಉಂಟಲ್ಲ, ಕೇವಲ ಪಂಜಾಬ್ ಮತ್ತು ಕರ್ನಾಟಕ ಬಿಟ್ಟರೆ ಮತ್ತು ಕೆಲವು ಅಲ್ಲಿ ರಾಜ್ಯಗಳಲ್ಲಿ ಪ್ರಾದೇಶಿಕ ತಮಿಳ್ನಾಡು ಆಗ್ಬೋದು, ಪಶ್ಚಿಮ ಬಂಗಾಳ, ನೀವು 15 ರಾಜ್ಯಗಳಲ್ಲಿ ಇವತ್ತು BJP ಆಡಳಿತ ಮಾಡ್ತಾವೆ. ಮೈತ್ರಿ ಮತ್ತು ಇನ್ನೊಂದು ಯಾವುದು ನೇರ ಆಡಳಿತ. ಮತ್ತೆ ಯಾಕಂತ ಹೇಳಿದ್ರೆ ಇವತ್ತು ಈ ರಾಜ್ಯದಲ್ಲಿ ನಾವು ಏನು ಪರಿವರ್ತನೆ ಅಂತ ಹೇಳಿ ನಾವು ಸುಮ್ಮನೆ ನಮ್ಮ ಯಡಿಯೂರಪ್ಪ ಸುಮ್ಮನೆ ಇದಕ್ಕಿಂತ ಮುಂಚೆ ಹಲವಾರು ಅವರು
ರ್ಯಾಲಿಗಳು ಮಾಡಿದರೆ ರೈತರ ಪರವಾಗಿ ಹೋಗ್ಬೋದು, ಬೇರೆ ಬೇರೆ ಇದ್ರ ಪರ ಹೋಗ್ಬೋದು. ಕೇವಲ ರ್ಯಾಲಿಗಳ ಅಗತ್ಯ ಏನಿದೆ ಇವತ್ತು? ಅಗತ್ಯ ಅಂತ ಪರಿವರ್ತನೆ ಯಾತ್ರೆ ಅಂತ ಹೇಳಿದ್ರೆ ಪರಿವರ್ತನೆ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ಕಳೆದ ಸಹಾಯವನ್ನು ಕಳೆದ 4 ವರ್ಷಗಳಿಂದ ಈ ರಾಜ್ಯದಲ್ಲಿ ನಿಷ್ಕ್ರಿಯವಾಗಿದೆ ಸರ್ಕಾರ ಸಿದ್ದರಾಮಯ್ಯರದು. ಇದಕ್ಕಿಂತ ಮುಂಚೆ ನಿಮ್ಮ ಗೃಹ ಸಚಿವ ಈಗ ಇವರ ಕೆಪಿಸಿಸಿ ಅಧ್ಯಕ್ಷರು ಪರಮೇಶ್ವರ್ ಅವರು ಯಾವುದೇ ಒಂದು ಈ ರಾಜ್ಯದಲ್ಲಿ ಗಲಾಟೆ ಆದರೆ ನಾನು ವರದಿ ತರಿಸ್ಕೊಳ್ತೇನೆ, ನನ್ನ ಗಮನಕ್ಕೆ ಬರಲೇ. ಏನ್ ಸ್ವಾಮಿ ಇವರು ಏನು ಇವತ್ತು ಪಕ್ಷದ ಅಧ್ಯಕ್ಷರಾಗಿ ಆಗ್ಬೋದು, ಇವತ್ತು ಗೃಹ ಸಚಿವರು ಆಗಿರೋ ಸಂದರ್ಭದಲ್ಲಿ ಇವರು ಏನು ಕೆಲಸ ಮಾಡ್ಬೋದು? ನಾನು ಈ ಕುರಿತಾಗಿ ಕೂಡ ಚರ್ಚೆಯನ್ನು ಮಾಡ್ತೇನೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಉಡುಪಿಯಿಂದ. ಸಹ ಈ ಪರಿವರ್ತನ ರ್ಯಾಲಿ ನಾಳೆ ಉಡುಪಿಗೆ ಬರ್ತಾ ಇದೆ, 2.5 ಸಂದರ್ಭದಲ್ಲಿ ಪರಿವರ್ತನೆ ರ್ಯಾಲಿಯ ಕುರಿತಾಗಿ ತಾವೇನು ಹೇಳ್ತೀರಿ? ಎಂತ ಹೇಳುದು ಮಾರ್ರೆ, ಉಡುಪಿಗೆ ಇವತ್ತು ಬರುದಲ್ಲ ಶೋಭಾ ಕರಂದ್ಲಾಜೆ. ಇದಾಗ್ತಾ ಉಂಟು, ಅವರು ಜನಾರ್ದನ್ ಭಂಡಾರ ಕರೆಕ್ಟ್ ಮಾತಾಡ್ತಾ ಇದ್ದಾರೆ. ಆರಿಫ್ ಕಲ್ಲೋಟೆ ಅವರು ಎಂತ ಮಾತಾಡ್ತಾ ಇವತ್ತು ತಮ್ಮ ಪ್ರಕಾರ ಇವತ್ತು ಶೋಭಾ ಕರಂದ್ಲಾಜೆ ಅವರು ಇವತ್ತು ಬರ್ತಾ ಇದ್ದಾರಲ್ಲ ಅನ್ನೋದೇ ಇವತ್ತು ಪ್ರಶ್ನೆ ತಮ್ಮದು. ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲಲ್ಲ ಸ್ವಾಮಿ. ಅವ್ರು ಎಲ್ಲಿ ಹೋಗಿದ್ದಾರೆ ನಮ್ಮ ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಈಗ ಜನಾರ್ದನ್ ಭಂಡಾರ ಮಾತಾಡಿದ್ದು ನಾನು ನೋಡಿದೆ, ಅವ್ರು ಕರೆಕ್ಟ್ ಆಗಿ ಮಾತಾಡ್ತಾರೆ. ಇದೇ ವಿಚಾರದ ಕುರಿತಾಗಿ ಆರಿಫ್ ಕಲೋಟೆ ಅವರೇ, ಇವತ್ತು ಇದೇ ರೀತಿಯಲ್ಲಿ ಅನೇಕ ಜನರ ಪ್ರಶ್ನೆಗಳಿವೆ. ಇದುವರೆಗೆ ಇವತ್ತು ಪರಿವರ್ತನ ರ್ಯಾಲಿ ಬರ್ತದೆ ಅಂದ ಕೂಡಲೇ ಉಡುಪಿ ಭಾಗದ ಜನತೆಗೆ ಮೇನ್ ಕನ್ಸರ್ನ್ ಆಗಿದ್ದ ಶೋಭಾ ಕರಂದ್ಲಾಜೆ ಅವರು ಇದುವರೆಗೆ ಎಲ್ಲಿದ್ರು, ಈಗ ಮಾತ್ರ ಯಾಕೆ ಬರ್ತಾ ಇದ್ದಾರೆ, ಅಥವಾ ಅವರು ಮಾಡಿದಂತ ಕೆಲಸಗಳು ಯಾವುದು, ಎಲ್ಲ ಪ್ರಶ್ನೆಗಳು ಕೂಡ ಜನರಲ್ಲಿದೆ. ನೋಡಿ, ನಾನು ಖಂಡಿತವಾಗಿ ಈಗ ಇದಕ್ಕಿಂತ ಮುಂಚೆ ಒಬ್ಬರು ಜಯರಾಮ್ ಅಂತೇಳಿ ಫೋನ್ ಮಾಡಿದ್ರು, ಮತ್ತೆ ಈ ಕಾಲರ್ ಸಹ ಫೋನ್ ಮಾಡಿದ. ಅವರು ಕಾಂಗ್ರೆಸ್ ಬೆಂಬಲಿತರೆ ನಮ್ಗೆ ಅದು ನಮ್ಗೆ ಬಿದ್ದು ಹೋಗ್ಲಿಲ್ಲ. ಸಾಮಾನ್ಯ ಪ್ರಶ್ನೆ ಕೂಡ ಜಯರಾಮ್ ಅಂಬೇಕಲ್ ಹೇಳಿದ್ರು ಬಿಜೆಪಿ. ಇಲ್ಲಿ ಕೇಳಿ ಸ್ವಾಮಿ, ಇಲ್ಲಿ ಕೇಳಿ, ನಾನು ಒಂದಿಷ್ಟು ನೀವು ಮತ್ತೆ ಮಾತಾಡಿ. ಯಾಕಂತ ಹೇಳಿದ್ರೆ ಶೋಭಾ ಕರಂದ್ಲಾಜೆ ಅವರ ಬಗ್ಗೆ ನಂಗೆ ಸ್ವಲ್ಪ ನೋವುಂಟು. ಯಾಕಂತ ಹೇಳಿದ್ರೆ ಅವರೊಂದು ಲೋಕಸಭಾ ಒಂದು ಸದಸ್ಯರಾಗುವಾಗ ಪ್ರತಿ ಒಂದು ತಿಂಗಳಿಗೆ ಒಂದ್ಸಲ ಆದ್ರೆ ಒಂದು ಕ್ಷೇತ್ರಕ್ಕೆ ಬರ್ಬೇಕಿತ್ತು. ಅದು ನೋವು ನಮ್ಗೆ ಸಹ ಉಂಟು. ಯಾಕಂದ್ರೆ ಈಗ ಕಾರ್ಕಳಕ್ಕೆ ಅವರು 2 ತಿಂಗಳಾಯ್ತು ಬರಲಿಲ್ಲ. ನಾನೇ ಒಂದು 2 ಸಭೆಯಲ್ಲಿ ಅವರ ಬಗ್ಗೆ ನಾನು ಧ್ವನಿ ಎತ್ತಿದ್ದೇನೆ ಅಲ್ಲಿ. ಯಾಕಂತೇಳಿದ್ರೆ ಅವರೀಗ ತುಂಬ ಜವಾಬ್ದಾರಿ ಇಟ್ಕೊಂಡು ಇಲ್ಲಿ ಜನರ ಸೇವೆ ಮಾಡ್ಬೇಕಲ್ಲ. ಅದಕ್ಕೆ ನೋಡಿ, ಈಗ ನಾವು ಆ ಈ ಜನರ ಸೇವೆಗೆ ಮುಖ್ಯವೋ ಅಥವಾ ಜವಾಬ್ದಾರಿ ಮುಖ್ಯವೋ? ನೋಡಿ, ಫಸ್ಟ್ ಜನರ ಸೇವೆ ಮಾಡುವುದೇ ಜವಾಬ್ದಾರಿ ಅಂತ ಮಾತಿದೆ. ಅದು ನೋಡಿ, ಜನರ ಸೇವೆ ದೊಡ್ಡ ಜವಾಬ್ದಾರಿ ಅದು, ಪಕ್ಷದ ಕೆಲಸ ಮತ್ತೆ. ಯಾಕಂತ ಹೇಳಿದ್ರೆ ಈಗ ಒಂದು ಲೋಕಸಭಾ ಸದಸ್ಯ ಅಂತ ಹೇಳುವಾಗ ಆ ಏನು ವಿಧಾನಸಭಾ 8 ವಿಧಾನಸಭಾ ಕ್ಷೇತ್ರ ಬರ್ತದೆ ಅದರೊಳಗೆ ಕೆಲಸ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಜವಾಬ್ದಾರಿ ಒತ್ತಡ ಜಾಸ್ತಿ ಇರೋದ್ರಿಂದ ಖಂಡಿತವಾಗಿ ಇವತ್ತು ನಮ್ಮ ಜಯರಾಮ್ ರಾಬು ಇನ್ನೊಬ್ಬರು ಹೇಳ್ಬೋದು, ಅವ್ರು ಯಾವುದೇ ಪಕ್ಷದವರಾಗಲಿ ಅದು ನಮಗೆ ಬಿದ್ದೋಗಲ್ಲ. ಯಾಕಂತ ಹೇಳಿದ್ರೆ ಜನಪ್ರತಿನಿಧಿ ಆದ ನಂತರ ಈಗ ಒಂದು ತಿಂಗಳಿಗೆ ಒಂದು ವಿಸಿಟ್ ಆದರೆ ಅವರು ತಿಂಗಳಿಗೆ ಒಂದು ಕೊಡಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ಸ್ವಲ್ಪ ಅವ್ರದ್ದು ಒಂದು ಎಲ್ಲೇ ಒಂದು ಸ್ವಲ್ಪ ಅವರ ಒತ್ತಡವೇನು ನಮಗೆ ಗೊತ್ತಿಲ್ಲ. ಖಂಡಿತವಾಗಿ ಈ ಬಗ್ಗೆ ನಾನು ಅವ್ರ ಹತ್ರ ಮಾತಾಡಿ ಪರ್ಕಳದ ಸಮಸ್ಯೆ ಬಗ್ಗೆ ಇವತ್ತು ನಿಮ್ಮ ಇವರು ಮಾತಾಡಿದ್ದಾರೆ, ಖಂಡಿತವಾಗಿ ಅದರ ಬಗ್ಗೆ ನಾನು ಧ್ವನಿ ಎತ್ತಿ ಅವರಿಗೆ ಆ ಮುಖಾಂತರ ಪರ್ಕಳದಲ್ಲಿ ಏನು ರಸ್ತೆ ಅಗಲೀಕರಣ ಆಗ್ಬೇಕು ಅದರ ಮುಖಾಂತರ ಅವರಿಗೆ ಧ್ವನಿ ಎತ್ತೀರಿ ಅಂತ ತಮ್ಮಂತೆ ಅನೇಕ ಕಾರ್ಯಕರ್ತರು ಕೂಡ ಇವತ್ತು ಹೇಳ್ತಾ ಇದ್ದಾರೆ ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ. ಎಲ್ಲೋ ಒಂದು ಕಡೆ ಶೋಭಾ ಕರಂದ್ಲಾಜೆ ಅವರ ವಿಚಾರವೇ ಇಲ್ಲಿ ಈ ಭಾಗದ ಕಾಂಗ್ರೆಸ್ಸಿಗರಿಗೆ ಬಂಡವಾಳ ಆಗಿ ಬಿಡ್ತಾ ಹೇಗೆ? ಪ್ರತಿ ಬಾರಿ ಕೂಡ ಶೋಭಾ ಕರಂದ್ಲಾಜೆ ಅವರು ಇಲ್ಲಿಗೆ ಬರಲಿಲ್ಲ ಅಂತ ಹೇಳುತ್ತಾರೆ, ಹೊರತಾಗಿ ಇವತ್ತು ಬೇರೆ ಯಾವುದೇ ತಮ್ಮ ಸಾಧನೆಗಳನ್ನ ಹೇಳುವುದಕ್ಕಿಂತಲೂ ಹೆಚ್ಚಾಗಿ ಶೋಭಾ ಕರಂದ್ಲಾಜೆ ಬರಲಿಲ್ಲ ಅಂತ ಹೇಳುವುದೇ ಹೆಚ್ಚಾಗಿ ಬಿಟ್ಟಿದೆ ಅಂತ. ಯಾಕೆ 1,873 ಕೋಟಿ ರೂಪಾಯಿಯನ್ನ ಉಡುಪಿ ವಿಧಾನಸಭೆಗೆ ತಂದು ಪ್ರಮೋದ್ ಮಧುರಾಜ್ ಅವರು ಸಾಧನೆ ಮಾಡಲಿಲ್ವೇ? 80 ಕೋಟಿ ರೂಪಾಯಿಯ ಕೇವಲ ಬ್ರಿಡ್ಜಸ್ಗಳನ್ನು ಮಾಡಲಿಲ್ವೇ? ಅಲ್ಲ, ಈ ಭಾಗದಲ್ಲಿ ಅನೇಕ ಸಮಸ್ಯೆಗಳಿವೆ, ಮರಳುಗಾರಿಕೆ ಸಮಸ್ಯೆ ಆಗಿರಬಹುದು. ಅಲ್ಲ, ಈಗ ಅದು ಒಂದು ಹಂತಕ್ಕೆ ಬಂದಿದೆ ಅಲ್ವೇ ಸಮಸ್ಯೆ? ಇವತ್ತು ಮರಳುಗಾರಿಕೆ ಸಮಸ್ಯೆ ಒಂದು ಹಂತಕ್ಕೆ ಬಂದಿದೆ ಅಲ್ವೇ? ಇನ್ನೇನಾಗಬೇಕು? ಇವತ್ತು ಕಡಿಮೆ ಬೆಲೆಯಲ್ಲಿ ಇವರು ಇಲ್ಲಿಯ ಸಚಿವರಿಂದ ಪ್ರಮೋದ್ ಮಧ್ವರಾಜರವರಿಂದ ಇಲ್ಲಿಯ ಏನು ಮರಳು ಹೊರಗೆ ಹೋಗಬಾರ್ದು ಬೇರೆ ಜಿಲ್ಲೆಗೆ ಅಂತ ಕಟ್ಟಪಣೆ ಮಾಡಿದ್ರಿಂದ ಇವತ್ತು ಕಡಿಮೆ ಬೆಲೆಗೆ 15,000 ಇದ್ದದ್ದು ಇವತ್ತು 4,000-5,000 ಬಂದು ನಿಲ್ಲಿಲ್ವೇ? ಇವರು ಪರಿವರ್ತನೆ ಮಾಡ್ಲಿ, ಎಂತ ಪರಿವರ್ತನೆ ಮಾಡ್ಲಿ? ಜನರಿಗೆ 15 ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕ್ತೇನೆ ಹೇಳಿದ್ರೆ ಮೋದಿ ಅದು ಮಾಡ್ಲಿ? ಇವತ್ತು ಏನು ಗ್ಯಾಸಿಗೆ ರಸೋಯಿ ಗ್ಯಾಸ್ ಮನೆಗೆ ಅಡುಗೆ ಅನಿಲಕ್ಕೆ 758 ರೂಪಾಯಿ ಇದೆ, ಅದು ಪರಿವರ್ತನೆ ಮಾಡ್ಲಿ ಸಾಧ್ಯ ಇದ್ರೆ? GST ಇವತ್ತು ಕರಕುಶಲ ವಸ್ತುಗಳಿಗೆ ಇಲ್ಲದ GST 7% ಹಾಕಿದ್ರು. ಇವತ್ತು ಕೇವಲ 800, ಒಂದು ಹೆಂಗಸು ನಮ್ಮ ಅಂಗಡಿಗೆ ಬಂದಿದೆ, 800 ರೂಪಾಯಿ ವ್ಯಾಪಾರ ಮಾಡಿದೆ, ಅದಕ್ಕೆ ಎಂಥದ್ದು ಫ್ಲಾಸ್ಕ್ ತಗೊಳೋದು, 28% GST, 224 ರೂಪಾಯಿ ಕೊಟ್ಟಿದ್ದು, ಅವ್ರಿಗೆ ಕಣ್ಣಲ್ಲಿ ನೀರು ಬಂತು. ಇಷ್ಟು ಪ್ರಮಾಣದ GST ಇದನ್ನು ಸರಿ ಮಾಡ್ಲಿ, ಇದು ಪರಿವರ್ತನೆ ಮಾಡ್ಲಿ ಬಿಜೆಪಿ. ಎಲ್ಲ ವಿಚಾರವನ್ನ ಇದು ಮಾಡ್ತೇವೆ, ಕಡೆಯದಾಗಿ
ತಮ್ಮ ಚುಟುಕಿನ ಉತ್ತರ ಬೇಕಾಗಿದೆ. ಪರಿವರ್ತನ ರ್ಯಾಲಿ ಕುರಿತಾಗಿ ನೀವು ಚುಟುಕಾಗಿ ಹೇಳುತ್ತಾದ್ರೆ ಚುಟುಕಾಗಿ ನಾನು ಮತ್ತೆ ಪರಿವರ್ತನೆ ಆಗ್ತೇನೆ, ನಾನು ಮತ್ತೆ ಬರ್ತೇನೆ. ಜನಾರ್ದನ್ ಭಂಡಾರ್ಕರ್ ಅವರು ಕೆಲವು ಪ್ರಶ್ನೆಗಳನ್ನು ನಾನು ಕೇಳಿದ್ರಲ್ಲಿ, ಯಾಕಂದ್ರೆ ಜಿ ಎಸ್ ಟಿ ಆಗೋರ ಬಗ್ಗೆ ಮತ್ತೆ 15 ಲಕ್ಷದ ಬಗ್ಗೆ ನೋಡಿ, ಇವತ್ತು ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಅವರ ಹೊಟ್ಟೆ ತುಂಬಿಸಲಿಕ್ಕೆ ಅಥವಾ ಅಮಿತ್ ಶಾ ಹೇಳಿದ್ದಾರೆ ಜುಮ್ಲಾತಾ ಅಂತ ಅಮಿತ್ ಶಾ ಹೇಳಿದ್ದಾರೆ. ಇದನ್ನ ಇಡೀ ದೇಶದಲ್ಲಿ ನೋಡಬಹುದು ಇವರು ಜನಾರ್ದನ್ ಬಡಗರು ದೊಡ್ಡ ದೊಡ್ಡ ಮಾತಾಡ್ತಾರೆ ಈ ಇದ್ರ ಬಗ್ಗೆ. ನೋಡಿ ನರೇಂದ್ರ ಮೋದಿ ಅವರು ನೋಡಿ ಖಂಡಿತ ಒಂದು ತಿಂಗಳು ಟೈಮ್ ನೋಡಿ, ಇವತ್ತು ಜಿ ಎಸ್ ಟಿ ಬಗ್ಗೆ ಒಂದು ಮಧ್ಯಾಹ್ನ ಒಂದು ಇದಾಗಿದೆ ಎಲ್ಲ ವಸ್ತುಗಳಿಗೆ ಸರಕು ಅದೆಲ್ಲವನ್ನ ಬಿಟ್ಟು ಅವೆಲ್ಲವನ್ನ ಕೂಡ ಪರಿವರ್ತನೆಯನ್ನ ಈ ರ್ಯಾಲಿ ಮಾಡ್ಲಿಕ್ಕೆ ಸಾಧ್ಯವಿದೆಯಾ? ಪರಿವರ್ತನೆ ರ್ಯಾಲಿ ನಮ್ಮ ಇಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟ ಯಾಕಂತೇಳಿದ್ರೆ ಇವರು ಜನಾರ್ದನ್ ಬಡಗರು ಯಾಕಂತೇಳಿದ್ರೆ ನಾನು ಅದು ಹೇಳಿ 400 ರೂಪಾಯಿ ಅಡುಗೆ ಅಂದ್ರೆ 757 ಆಯ್ತಲ್ಲ ಅದು ಹೇಗಾಯ್ತು ನೋಡಿ, ಅದು ಪರಿವರ್ತನೆ ಮಾಡಿ ಮತ್ತೆ ಮಾತಾಡಿ. 60 ವರ್ಷ ಆಡಳಿತ ಮಾಡಿದ್ರು ನೀವು, ನಾವು ಈಗ 3 ವರ್ಷ ಆಯ್ತು ನರೇಂದ್ರ ಮೋದಿ ಆಡಳಿತ ಮಾಡಿ. ಗುಜರಾತ್ ಅಲ್ಲಿ ಸಮೀಕ್ಷೆ ಬಗ್ಗೆ ಹೇಳ್ತದಲ್ಲ ನಿಮ್ಮ ಅಚ್ಚ ದಿನ ಎಲ್ಲಿ ಹೋಯ್ತು ಸ್ವಾಮಿ ನಿಮ್ದು? ಗುಜರಾತ್ ಅಲ್ಲಿ ಎಲೆಕ್ಷನ್ ಆಗ್ತದ ಸತತ 4ನೇ ಬಾರಿ ಇವತ್ತು ಅಲ್ಲಿ ಅಧಿಕಾರ ನಿಮ್ಗೆ ಯಾವ ಯುಪಿಯಲ್ಲಿ ಮಂಗ ಈಗ ನಿಮ್ಮ ತಮ್ಮ ಬರ್ತೇನೆ ಜನಾರ್ದನ್ ಭಂಡಾರ್ಕರ್ ಅವರು ಕಡೆದಾಗಿ ತಾವೇನು ಹೇಳ್ತೀರಿ? ಅಲ್ಲ ಮಾಡಲಿ ಪರಿವರ್ತನೆ ಯಾತ್ರೆ, ಈ ಎಲ್ಲ ಜನರ ಸಂಕಷ್ಟಗಳ ಬಗ್ಗೆ ಕೂಡ ಪರಿವರ್ತನೆಯನ್ನು ಯಡಿಯೂರಪ್ಪನವರು ಮಾಡಲಿ ಅಂತ ನಾನು ಹೇಳ್ತೇನೆ. ಎಸ್, ಜನಾರ್ದನ್ ಭಂಡಾರ್ಕರ್ ಅವರ ಪ್ರಕಾರ ಕೂಡ ಪರಿವರ್ತನೆ ಆಗುವುದಾದ್ರೆ ಆಗಲಿ, ಸಂಕಷ್ಟವನ್ನು ನಿಭಾಯಿಸುವುದಾದ್ರೆ ಮಾಡಲಿ ಅಂತೇಳಿ ಆರಿಫ್ ಕಲೋಟೆ ಅವರ ನಿರ್ಧಾರವು ಕೂಡ ಇದೆ. ಸೊ ಇದುವರೆಗೆ ನಮ್ಮೊಟ್ಟಿಗೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ತಮ್ಮ ಇಬ್ಬರು ಕೂಡ ಧನ್ಯವಾದಗಳು. ವೀಕ್ಷಕರು, ಇವತ್ತು ಅದೆಷ್ಟೋ ರ್ಯಾಲಿಗಳಾಗ್ತವೆ, ಅದೆಷ್ಟೋ ಪರಿವರ್ತನೆಗಳಾಗ್ತವೆ. ಅದಾದ ಬಳಿಕ ಸಂಕಲ್ಪ ರ್ಯಾಲಿಯನ್ನು ಕಾಂಗ್ರೆಸ್ನವರು ಕೂಡ ಮಾಡ್ತಾರೆ, ಜೆ ಡಿ ಎಸ್ನ ರ್ಯಾಲಿ ಉಡುಪಿಯವರೆಗೆ ಬರ್ತದೋ ಇಲ್ಲವೋ ಗೊತ್ತಿಲ್ಲ, ಬಂದರೂ ಬರಬಹುದೇನೋ. ಆದರೆ ಎಲ್ಲ ರ್ಯಾಲಿಗಳಿಗಿಂತ ಮುಖ್ಯವಾಗಿ ಒಂದೊಂದು ಸತ್ಯ ಜನರಿಗೆ ಬೇಕಾಗಿರ್ತಕ್ಕಂಥ, ಜನರ ಸಮಸ್ಯೆಗಳನ್ನು ನಿಭಾಯಿಸುವಂತಹ ರ್ಯಾಲಿ, ಜನರ ಸಮಸ್ಯೆಗಳನ್ನು ನಿಭಾಯಿಸುವಂತಹ ಕರ್ತವ್ಯವನ್ನು ಮಾಡುವಂತಹ ಶಾಸಕರ ಸಂಸದರ ಅವಶ್ಯಕತೆ ಈ ಭಾಗದ ಎಲ್ಲ ಜನತೆಗೆ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನಾ.